ನಮಸ್ಕಾರ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ವಾತಿ ಚಂದ್ರಶೇಖರ್. ಗಾಳಿ, ಬೆಳಕು, ಜಲ ಯಾರ ಸ್ವತ್ತು ಅಲ್ಲ. ಆದರೆ ಇವತ್ತಿನ ದಿನಗಳಲ್ಲಿ ಆ ಬೆಳಕಿಗೂ ಕೂಡ ನಾವು ದುಡ್ಡು ಕಟ್ಟಬೇಕು. ಒಳ್ಳೆ ಗಾಳಿ ಸ್ವೀಕರಿಸೋದಕ್ಕೂ ಕೂಡ ನಾವು ಶ್ರಮವನ್ನು ವಹಿಸಬೇಕಾಗಿದೆ. ಈಗಲೇ ಹೀಗಾದರೆ 3-4 ದಶಕಗಳ ಹಿಂದಿನ ಕಥೆ ಏನಾಗಿತ್ತು? ಈ ಹಿಂದೆ ಕತ್ಲಾಗ್ತಿದ್ದ ಹಾಗೆ ಜನ ಮಲ್ಕೊಳ್ತಾ ಇದ್ರಂತೆ. ಯಾಕೆಂದರೆ ವಿದ್ಯುತ್ ಶಕ್ತಿ ಇರಲಿಲ್ಲ, ಕೇವಲ ದೀಪದಲ್ಲಿ ಮನೆಯನ್ನು ಉರಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಬೆಳಕನ್ನು ಪಡೆಯೋದಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಬೆಳಕನ್ನು ನೀಡಿದಂತಹ ಓರ್ವ ಮಹಾನುಭಾವ ಇವತ್ತಿನ ದಿನ ನಮ್ಮ ಜೊತೆ ಬಾಹುಬಲಿಯಾಗಿದ್ದಾರೆ. ಅರೆ, ಕರ್ನಾಟಕದಲ್ಲಿ ಇಷ್ಟೆಲ್ಲ ಆವಿಷ್ಕಾರ ನಡೆದಿತ್ತಾ ಅಂತ ನೀವೆಲ್ಲರೂ ಕೂಡ ಆಲೋಚಿಸ್ತಾ ಇರ್ಬೋದು. ಹೌದು, ಅದು ಒಂದಲ್ಲ ಎರಡಲ್ಲ, ಕಳೆದ 4 ದಶಕಗಳ ಹಿಂದೆಯಿಂದನೇ ನಡೆದಿತ್ತು. ಅವ್ರ ಬಗ್ಗೆ ಒಂದು ಸಣ್ಣ ವೀಟಿದೆ, ನೋಡ್ಕೊಂಡು ಬನ್ನಿ. ಅದಾದ ನಂತರದಲ್ಲಿ ಅವರ ಕಥೆ ಮತ್ತು ಆ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸೋದಕ್ಕೆ ಶುರು ಮಾಡಿದ್ದಾದರೂ ಹೇಗೆ, ಅದ್ರ ಬಗ್ಗೆ ಮಾತುಕತೆ ನಡೆಸ್ತೀನಿ. ಇವತ್ತಿನ ನಮ್ಮ ಬಾಹುಬಲಿ ಶ್ರೀಯುತ ರತ್ನಾಕರ್, ಟರ್ಬೋ ರತ್ನಾಕರ್ ಎಂದೇ ಖ್ಯಾತಿ ಪಡೆದಿದ್ದಾರೆ. ಸ್ವತಂತ್ರ ಸಿಕ್ಕಿ 70 ದಾಟಿದ್ರು ದೇಶದ ಹಲವಾರು ಪ್ರದೇಶಗಳಿಗೆ ವಿದ್ಯುತ್ ಪೂರೈಕೆಯೇ ಆಗಿಲ್ಲ. ಆದರೆ ವಿದ್ಯುತ್ ತಮ್ಮ ಮನೆಗೆ ಬರಲಿದೆ ಎಂದು 20 ಕನಸನ್ನು ಹೊತ್ತು ರತ್ನಾಕರ್ ಅವರು ಸ್ವಯಂ ವಿದ್ಯುತ್ ಉತ್ಪಾದಿಸಲು ಆರಂಭಿಸಿದರು. ಹಳ್ಳಿ ಹಳ್ಳಿಗಳಿಗೂ ವಿದ್ಯುತ್ ನೀಡಿದರು, ಬೆಟ್ಟ ಗುಡ್ಡಗಳಿಗೂ ಬೆಳಕು ಚೆಲ್ಲಿದರು. ಇವರು ನಮ್ಮ ಮನೆಗೆ ಕರೆಂಟ್ ಬರ್ಸ್ತಾರೆ ಅಂದಾಗ ಭಾಳ ಖುಷಿಯಾಯಿತು. ಯಾಕಂದರೆ ನಮಗೆ ಅವಾಗೆಲ್ಲ ಕರೆಂಟು ಇರ್ತಿತ್ತು ಬಿಟ್ಟರೆ ಅದು ಹೆಸರಿಗೆ ಮಾತ್ರ ಕರೆಂಟು ಅಂತ. ಹೋದರೆ ಕರೆಂಟು ವಾರಗಟ್ಟಲೆ ಬರ್ತಾ ಇರಲಿಲ್ಲ. ಎಲ್ಲೋ ಮರ ಬಿತ್ತು, ಕಂಬ ಬಿತ್ತು. ನಮ್ಮದು ಭಾಳ ಇಂಟೀರಿಯರ್ ಪ್ರದೇಶಗಳಾದ್ದರಿಂದ ಭಾಳ ಕಷ್ಟ ಆಗ್ತಾಯಿತ್ತು. ಇವರ ಬದುಕು ಮತ್ತು ಪಯಣ ನಮ್ಮ ಬಾಹುಬಲಿಯಲ್ಲಿ. ಎಸ್, ನನ್ನ ಜೊತೆ ಇದ್ದಾರೆ ಶ್ರೀಯುತ ರತ್ನಾಕರ್ ಅವರು. ಟರ್ಬೋ ರತ್ನಾಕರ್ ಅಂತಲೇ ಇವರು ಖ್ಯಾತಿಯನ್ನು ಪಡೆದಿರೋದು. ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀನಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ನಾನಾಗಲೇ ಹೇಳ್ತಾ ಇದ್ದೆ, ಬಹುಶಃ ಇವತ್ತಿನ ದಿನ ಎಲ್ಲವೂ ಕೂಡ ಕಮರ್ಷಿಯಲೈಸ್ ಆಗಿಬಿಟ್ಟಿದೆ. ಆದರೆ ಅವತ್ತಿನ ದಿನಕ್ಕೆ ನಮ್ಮನೆಗೆ ಒಂದು ಬಲ್ಬ್ ಬಂತು ಅಥವಾ ನಮ್ಮನೆಗೆ ವಿದ್ಯುತ್ ಬಂತು ಅಂತಂದರೆ ಅದು ಒಂದು ದೊಡ್ಡ ಸಾಹಸ ಅನ್ನೋ ಒಂದು ಪರಿಸ್ಥಿತಿ. ಕೇವಲ ಸ್ವಾತಂತ್ರ್ಯ ಸಿಕ್ಕಿ 2-3 ದಶಕಗಳ ನಂತರದಲ್ಲಿ ಬಹುಶಃ ಸಾವಿರಾರು ಮೈಲಿಗಳ್ಳಗಳನ್ನು ಜೀವನದಲ್ಲಿ ನೋಡಿರ್ತೀರಿ. ಹೇಗಿತ್ತು ಆ ದಿನಗಳು? ಆ್ಯಕ್ಚುಲಿ ಇದಕ್ಕೆ ಉತ್ತರ ನಾನು ಕೊಡಬೇಕು ಅಂತ ಹೇಳಿದಾಗ ಸ್ವಲ್ಪ ಹಿಂದಿನ ದಿನಗಳಿಗೆ ಹೋಗೋಣ. ಅಂದರೆ ಸುಮಾರು 30 ಹಿಂದೆ. ಆವಾಗ ಬಹುಶಃ ನನ್ನ ಬಾಲ್ಯಾವಸ್ಥೆಯಿಂದ ಮುಗಿದು ಪ್ರೌಢಾವಸ್ಥೆಗೆ ಬಂದಂಥ ಸಂದರ್ಭ, ಶಾಲೆಯನ್ನು ಮುಗಿಸಿಬಿಟ್ಟು ಮನೆಯಲ್ಲೇ ಇರುವಂಥ ಸಂದರ್ಭ. ಎಲ್ಲಕ್ಕಿಂತ ಮುಖ್ಯವಾಗಿ ಅಂದಿನ ದಿನಗಳಲ್ಲಿ ಒಂದು ಸಣ್ಣ ಒಂದು ಹೇಗಿತ್ತು ನಮ್ಮ ಜೀವನ ಅಂತ ಹೇಳಿದರೆ, ಸಾಮಾನ್ಯವಾಗಿ ಆವಾಗ ಅವತ್ತಿನ ದಿನಗಳಲ್ಲಿ ವಿದ್ಯುಚ್ಛಕ್ತಿ ಅಂತ ಹೇಳುವಂಥದ್ದು ಅದೊಂದು ಯಾವುದೋ ಒಂದು ಅಗೋಚರ ಶಕ್ತಿ, ಏನೋ ಒಂದು ಕೆಲವರ ಬಾಯಲ್ಲಿ ಕೆಲವರ ಮನಸ್ಸಿನಲ್ಲಿ ಅದೊಂದು ದೈವ ಸ್ವರೂಪ, ಈ ಮಟ್ಟದ ಒಂದು ಯೋಚನೆಯನ್ನು ಮಾಡಿಕೊಂಡು ಬರ್ತಿದ್ರೆ ಹೊರತು ಕಣ್ಣಿನಲ್ಲಿ ಕಾಣುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾಕೆಂದರೆ ಹಳ್ಳಿಗಾಡಿನ ಮೂಲೆಯಲ್ಲಿ ಬೆಳೆದಂಥ ಒಂದು ಪರಿಸರದಲ್ಲಿ ಹುಟ್ಟಿ ಬೆಳೆದೊಂದು ನಾನು, ಅಂಥ ಜಾಗದಲ್ಲಿ ನನ್ನ ಮನೆ ಕೂಡ ಇತ್ತು. ಅದು ಕಾಡಿನೊಳಗೆ ಮನೆ, ಅಲ್ಲೊಂದು ಇಲ್ಲೊಂದು ಮನೆ, ಈ ಥರದ ಪರಿಸರದಲ್ಲಿ ನಾನು ಹುಟ್ಟಿ ಬೆಳೆದನು. ಅಂಥ ಸಂದರ್ಭದಲ್ಲಿ ಆ ವಿದ್ಯುಚ್ಛಕ್ತಿ ಅಂತ ಹೇಳುವಂಥದ್ದು ಅದು ನಮಗೊಂದು ಏನೋ ಒಂದು ಏನೋ ಅದು ಸುಚ್ಚು ಅಂತ ಹೇಳಲಿಕ್ಕೆ ಅವಾಗ ಗೊತ್ತಿರಲಿಲ್ಲ. ಬಹುಶಃ ಏನೋ ಗೊತ್ತಿರಿ, ಏನೋ ಬೆಳಕು ಬರ್ತಂತೆ ಅಂತ ಇಂಥ ಒಂದು ಮಾತುಗಳನ್ನೇ ಆಡ್ಕೊಂಡಿಲ್ಲ, ಆಡಿ ಅಂತ ಆಡಿಕೊಂಡು ಇರುವಂಥ ಒಂದು ಸನ್ನಿವೇಶ. ಅಂಥ ಸಂದರ್ಭದಲ್ಲಿ ಅಂಥ ಅಂದರೆ ಬೆಳಕಿನ ವ್ಯವಸ್ಥೆ, ಹಾಗಾದರೆ ನಾವು ಅವಾಗ ಅವಾಗ ಬೆಳಕಿನ ವ್ಯವಸ್ಥೆನ ಏನು ಮಾಡ್ಕೊಂಡಿದ್ದು ಅವಾಗ? ಆಗಲಿ ಹಿಂದೆ ಇವತ್ತು ಬಿಡಿ, ಸ್ವಿಚ್ ಹಾಕಿಗಳು ಕರೆಂಟ್ ಬರುತ್ತೆ, ಮನಸ್ಸು ಏನು ಬೇಕಾದ್ರೆ ಇರ್ತದೆ, ಎಲ್ಲಿ ಬೇಕು ಎಲ್ಲ ವ್ಯವಸ್ಥೆನೂ ಉಂಟು. ಆದರೆ ಈ ಆ 30 ಹಿಂದೆ ಹಾಗಾದರೆ ನಾವೆಲ್ಲ ಹೇಗಿದ್ದು ಅಂದ್ ಮನೆ ಹತ್ರ ಏನು ಸಣ್ಣ ಒಂದು ಹೇಳ್ತೇನೆ. ಆವಾಗ ಅಂತ ಹೇಳಿದರೆ ಕತ್ತಲಾದ ಕೂಡಲೇ ಸಾಮಾನ್ಯವಾಗಿ 7 ಸಾಮಾನ್ಯ ಕತ್ತಲಾಗೋದು, ಆವಾಗ 6:30 ಕತ್ತಲೆ ಆಗ್ತಿತ್ತು. ಕತ್ತಲಾದ ಕೂಡ ಸಾಮಾನ್ಯ ಏನಂತ ಹೇಳಿದರೆ ನಮ್ಮ ಕೆಲಸ ಏನಪ್ಪ ಅಂತ ಹೇಳಿದರೆ ಆವತ್ತಿನ ಕಾಲದಲ್ಲಿ ಕೆಲವೆಲ್ಲ ಮನೆ ನಮ್ಮ ಮನೆಯಲ್ಲಿ ಹೇಳೋದು ಚಿಮಣಿ ಬುಡ್ಡಿ ಅಂತ ಹೇಳ್ತಾ ಇದ್ದು, ಲಾಟೀನು. ಹೌದು, ಲ್ಯಾಟಿನ್. ಆವಾಗ ಏನಾಗ್ತಿತ್ತು ಅಂತೇಳಿ ಲಾಟೀನು ಈ ಚಿಮಣಿ ಬುಡ್ಡಿನ ಸಂಜೆ ಹೊತ್ತಿಗೆ ನಮಗೇನಪ್ಪ ಅಂತೇಳಿ ನಮ್ಮ ಅಂದರೆ ನಮ್ಮ ಹುಡುಗರು ಸಣ್ಣ ಸಣ್ಣವರು ನಮ್ಮ ಕೆಲಸ ಏನಪ್ಪ ಕೇಳಿದ್ರೆ ಆವತ್ತಿನ ದೀಪಕ್ಕೆ ಎಣ್ಣೆ ಹಾಕೋದು, ಅಂದರೆ ಸೀಮೆಣ್ಣೆ ಹಾಕಿಬಿಟ್ಟು ಅದರ ಲ್ಯಾಂಟಿನ ಬುರುಡೆಗಳು ಆ ಬುರುಡೆನೆಲ್ಲ ಓಡಿಸಿಬಿಟ್ಟು ಕ್ಲೀನ್ ಮಾಡಿ ಅದನ್ನು ಬೆಳಕು ಬರುವಂಥ ವ್ಯವಸ್ಥೆ ಮಾಡುವಂಥದ್ದು ಎಲ್ಲ ಸಂಜೆ ಹೊಚ್ಚುವಂಥದ್ದು. ಹಚ್ಚಿಬಿಟ್ಟು ಆ ಮನೆಯಲ್ಲಿ
ಮುಖ್ಯವಾಗಿಡುವಂಥದ್ದು ಮನೆ ಮುಂದ್ಗಡೆ ಒಂದು, ಮಧ್ಯದಲ್ಲಿ ಒಂದು, ಇನ್ನು ಅಡುಗೆ ಮನೆಯಲ್ಲಿ ಒಂದು. ಈ ಥರ ಮೂರು ದೀಪಗಳ ಸಾಮಾನಿಗೆ ಇಡುವಂಥ ಒಂದು ಕಾರ್ಯಕ್ರಮ ನಮ್ಮ ನಿಂತಿದ್ದು. ಆವತ್ತಿನ ಕಾಲದ ಕಡೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಈ ಸೀಮೆಣ್ಣೆ ಸಿಗ್ತಾ ಇರಲಿಲ್ಲ. ಆವಾಗ ಮತ್ತೇನು ಮಾಡ್ತೀವಿ, ಸೀಮೆಣ್ಣೆ ಸಿಕ್ಕಿಲ್ಲ ಅಂದ್ಕೊಳ್ಳಿ ಮತ್ತೇನು ಮಾಡ್ತಿತ್ತು ಅಂತ ಹೇಳಿದ್ರೆ ನಾವು ಆವಾಗ ಹರಳೆಣ್ಣೆ, ಈ ಹರಳೆಣ್ಣೆನ ತೊಗೊಂಬಂದ್ಬಿಟ್ಟು ಹರಳೆಣ್ಣೆ ದೀಪ, ಈಗ ದೇವರ ದೀಪ ಏನು ಹತ್ತಿದ್ರು ಆ ದೀಪಗಳನ್ನು ಅದಕ್ಕೆ ಹರಳೆಣ್ಣೆ ಹಾಕ್ಬಿಟ್ಟು ದೀಪಗಳನ್ನು ಇಟ್ಬಿಟ್ಟು ಅಲ್ಲಲ್ಲಿ ಬೆಳಕು ತೋರ್ತಾ ಇದ್ದು. ಇದು ಆವತ್ತಿನ ಸ್ಥಿತಿ. ನಾವು ಓದಬೇಕಾದ್ರೆ ಏನಾಗ್ತಿತ್ತು ಅಂತ ಹೇಳಿದರೆ ಇರುವುದೇ ಮನೆ ನಾಲ್ಕು ದೀಪ, ಯಾಕೆಂದ್ರೆ ಜಾಸ್ತಿ ಹಾಕಿದರೆ ಎಣ್ಣೆ ಖರ್ಚಾಗುತ್ತೆ, ಎಣ್ಣೆ ಸಿಕ್ಕೋದಿಲ್ಲ. ಅಂಥ ಪರಿಸ್ಥಿತಿ ಇರೋದೇ ನಾಲ್ಕು ದೀಪ. ನಾಲ್ಕು ದೀಪದಲ್ಲಿ ನಮಗೇನಾಗಬೇಕು, ಸಂಜೆ ಹೊತ್ತು ಓದ್ಕೊಳ್ಳಿಕ್ಕಾಗಬೇಕು, ನಮ್ಮ ಹೋಮ್ವರ್ಕಿಗಾಗಬೇಕು. ಆವಾಗ ಏನು ಮಾಡ್ತೀನಿ, ಈ ದೀಪಗಳನ್ನು ನಾನು ತೊಗೊಂಡೋಗ್ಬಿಟ್ಟು ನಾನು ಬೇಕಾದರೆ ನಾನು ಇಟ್ಕೊಂಡ್ಬಿಟ್ಟು ಒಂದು ಬದಿಯಲ್ಲಿ ನಾನು ಓದ್ತಾ ಕೂತ್ಕೊಂಡ್ರೆ ಅಡುಗೆ ಮನೆಗೆ ದೀಪ ಬೇಕು. ಆವಾಗ ಈ ದೀಪ ಅಲ್ಲಿ ಎತ್ಕೊಂಡ್ಕೊಳ್ಳೆ ನಾವು ಆವಾಗ ನಮ್ಮ ಒಳ್ಳೆ ಕಚ್ಚಾಟ, ಏ ಆ ದೀಪ ನಂಗೆ ಬೇಕು ನಂಗೆ ಬೇಕು, ನಂಗೆ ಬೆಳಕಿಲ್ಲ ನನಗೆ ಬೆಳಕಿಲ್ಲ. ಇದು ಈ ಪರಿಸ್ಥಿತಿಯಲ್ಲಿ ಅವತ್ತು ಅಂದರೆ ಈ ಬೆಳಕಿಗಾಗಿ ಹೋರಾಟ, ಬೆಳಕಿಗಾಗಿ ಹೋರಾಟ. ಹೌದು, ಅವತ್ತಿನ ಕಾಲದಲ್ಲಿ ಅದೊಂದು ರೀತಿಯ ಬೆಳಕಿಗಾಗಿ ಹೋರಾಟ. ಆ ಥರ ಇದ್ದ ಸಂದರ್ಭದಲ್ಲಿ ಆವಾಗ KEB ಅಂದರೆ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅನ್ನುವಂಥದ್ದು, ಆವಾಗ ಇಡೀ ಇದ್ದಿದ್ದೇ ನಮ್ಮ ರಾಜ್ಯದಲ್ಲಿ ಅದು ಒಂದೇ ವಿದ್ಯುಚ್ಛಕ್ತಿ ಉತ್ಪಾದನೆ ಮೂಲ ಎಲ್ಲಿ, ಜೋಗದಲ್ಲಿ. ಜೋಗದಲ್ಲಿ ವಿದ್ಯುಚ್ಛಕ್ತಿ ಉತ್ಪಾದನೆ ಆಗ್ತದೆ, ಅದು ಎಲ್ಲ ಕಡೆಗೂ ಹಂಚಿಕೆ ಆಗ್ತದೆ. ಇದು ಇರುವಂಥ ಮೂಲ, ಅದು ಇವತ್ತಿಗೂ ಕೂಡ ನಡ್ಕೊಂಬರ್ತಾ ಇದೆ ಅದೇ ರೀತಿಯಲ್ಲಿ. ನಮ್ಮಲ್ಲಿ ಇದ್ರ ಮಧ್ಯದಲ್ಲಿ ಒಂದು ನಿಮಗೆ ಹೇಳ್ತೇನೆ, ನಿಮ್ಗೆ ಏನು ಅಂತ ಹೇಳಿದ್ರೆ ವಿದ್ಯುಚ್ಛಕ್ತಿಯ ಉತ್ಪಾದನೆಯ ಮೂಲಗಳು ಯಾವುವು? ಸಾಮಾನ್ಯವಾಗಿ ನಮ್ಮಲ್ಲಿ ಎಷ್ಟು ವಿದ್ಯುಚ್ಛಕ್ತಿ ಉತ್ಪಾದನೆ ಮಾಡಲಿಕ್ಕೆ ಮೂಲಗಳು ಇರುವಂಥದ್ದು ಹೇಳಿದರೆ, ಒಂದು ನೈಸರ್ಗಿಕವಾಗಿ ನಾನು ಹೇಳುವಂಥದ್ದು ಗಾಳಿ, ನೀರು ಮತ್ತು ಬೆಳಕು. ಗಾಳಿಯಿಂದ ವಿಂಡ್ ಪವರು, ಬೆಳಕಿನಿಂದ ಸೋಲಾರ್ ಪವರು, ನೀರಿನಿಂದ ಹೈಡ್ರೋ ಪವರು. ಇದು ಸಾಮಾನ್ಯ ಇರುವಂಥ ವಿದ್ಯುಚ್ಛಕ್ತಿ ಉತ್ಪಾದನೆಯ ಮೂರು ಮೂಲಗಳು. ಹೌದು, ಆದರೆ ಅವತ್ತಿನ ಕಾಲದಲ್ಲಿ ಇದ್ದಿದ್ದು ಮೂಲ ಒಂದೇ, ಯಾವುದಕ್ಕೆ ಹೇಳಿದರೆ ಇದೇ ಜೋಗದಲ್ಲಿ ಕರೆಂಟ್ ಉತ್ಪತ್ತಿ ಆಗೋದು, ಅದು ನೀರಿನ ಕರೆಂಟು ಅಂತ. ನೀರಿನ ಕರೆಂಟು ಅಂತ ಅವರು ಹೇಳ್ತಾ ಇದ್ದಿದ್ದಲ್ಲ, ನಮ್ಮ ಮನೆಯಲ್ಲೂ ನೀರಿನ ಕರೆಂಟ್ ಬರ್ತದೆ. ಅದು ಎಲ್ಲಿಗೆ ಬಂತು, ಹೇಗೆ ಬಂತು? ಅವತ್ತಿನ ಪರಿಸ್ಥಿತಿಯಲ್ಲಿ ಯಾಕಪ್ಪ ಅಂತ ಹೇಳಿದರೆ, ದೊಡ್ಡ ದೊಡ್ಡ ಪಟ್ಟಣ ಪ್ರದೇಶದಲ್ಲಿ ಮತ್ತು ಪಟ್ಟಣ ಪ್ರದೇಶದ ಆಜುಬಾಜಿನ ಬೀದಿ ದೀಪಗಳು ಇಷ್ಟು ಬಿಟ್ಟರೆ ಹೊರತಾಗ್ಬಿಟ್ರೆ ಮತ್ತು ಹಳ್ಳಿಗಾಡಿನ ಮನೆಯಲ್ಲಿ ಅವಾಗ ವಿದ್ಯುಚ್ಛಕ್ತಿ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವೇನಾದ್ರೂ ಹೊರಗಡೆ ಹೋದರೆ ಅಥವಾ ನಮ್ಮ ದೂರದ ಹಿರಿಯರು ಏನಾದ್ರು ಹೊರಗಡೆ ಹೋದರೆ ಅವರು ಬಂದು ದೊಡ್ಡ ಕತೆ ಹೇಳೋರು. ಯಾಕೆಂತ ಹೇಳಿದ್ರೆ, ಅಲ್ಲಿ ಲೈಟ್ ನೋಡೋಕ್ಕೊಂಡು ಆ ಬೆಳಕು ನೋಡು ಹೇಗಿದೆ ನೋಡು, ಏನು ಸ್ವಿಚ್ ಹಾಕಿರು ಹೊತ್ತದೆ ಕಣು, ಅದು ಹೇಗಿರ್ತದೆ ಅಂತ ಹೇಳಿದ್ರೆ ಇಡೀ ಎಲ್ಲ ಭಾಳ ಒಂದು ಬೆಳಕು, ಭಾಳ ಬೆಳಕು ಆ ವಿಚಾರದಲ್ಲಿ ಹೇಳ್ತಾ ಇದ್ರು. ಇನ್ನು ಕೆಲವರು ಅಂತ ಅದನ್ನು ನೋಡಬಂದವರು ಏನೋ ಹೇಳೋದು ಅಂತ ಹೇಳಿದ್ರೆ, ನಾನು ದೂರಕ್ಕೆ ನಮಸ್ಕಾರ ಮಾಡಿ ಬಂದೆ ಇನ್ನು. ಆ ರೀತಿಯ ಒಂದು ಭಾವನೆ ನಮಸ್ಕಾರ ಮಾಡಿ ಹಾಗಾದ್ರೆ ನಮ್ಮನೆಗೆ ಯಾವಾಗ ಬರ್ತದೆ ಅನ್ನುವಂಥ ಒಂದು ಪರಿಕಲ್ಪನೆ. ಆ ಕರಿ ಪಕ್ಕ ನೀವು ಶುರು ಮಾಡಿದಾಗ ನಿಮ್ಮ ಮನೆಯಲ್ಲಿ ವಿದ್ಯುತ್ ಶಕ್ತಿ ಇರಲಿಲ್ಲ? ಇರಲಿಲ್ಲ, ಇರಲಿಲ್ಲ, ಯಾವ ಕಾರಣಕ್ಕೂ ಇರಲಿಲ್ಲ. ಅದೇ ಇದೆಲ್ಲ ನಮ್ಮ ಕನಸುಗಳು ಅವಾಗ, ಓ ಹೇಗೆ ಬರ್ತದೆ ಹಾಗೆ ಬರ್ತದೆ, ಆ ಟಿವಿ ಬಲ್ಪು ಒಂದು ಉರಿದ್ಬಿಟ್ಟು ನಮ್ಮ ಮನೆ ಪಾವನ ಆಯಿತು ಅಂತ ಕಥೆ. ಆ ಥರದ ಒಂದು ಕಲ್ಪನೆಗಳು, ಆ ಕಲ್ಪನೆಗೆ ಸಾಕಾರವಾಗಿ ಅವಾಗ ಏನಾಯಿತು ಅಂತ ಹೇಳಿದ್ರೆ, ಕಡೆಗೆ ಊರವರೆಲ್ಲ ಒಟ್ಟಾಗಿ ಬಿಟ್ಟು ನಮ್ಮ ಊರಿನಲ್ಲಿ ಸುಮಾರು ಒಂದು 20 ಮನೆಗಳಿತ್ತು ಹಳ್ಳಿಯಲ್ಲಿ. ಯಾವ ಊರಲ್ಲಿ? ಅದು ನಮ್ಮದು ಹುಟ್ಟು ಉಳಿದ ನಂದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಗುಡ್ಡೆ ತೋಟ ಅಂತ ಒಂದು ಸಣ್ಣ ಒಂದು ಹಳ್ಳಿ. ಗುಡ್ಡೆ ತೋಟ ಅಂತ ಒಂದು ಹಳ್ಳಿ, ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ನಾವು ಆವಾಗ ಆವತ್ತಿನ ಕಾಲದಲ್ಲಿ ಒಂದು ಬಸ್ ಬಂತು ಅಂತ ಹೇಳಿದರೆ ನಿಂತ್ಕೊಂಡು ದೂರದ ನಿಂತ್ಕೊಂಡು ಓ ಬಸ್ಸು ಬಂತು ಕಣೋ ಅಂತ ನೋಡುವಂಥ ಕಾಲ ಆವತ್ತು. ನಮ್ಮ ಊರಿನ ಸುಮಾರು ಒಂದು 12 ಕಿಲೋಮೀಟರ್ ದೂರದಲ್ಲಿ ಜಯಪುರ ಅಂತ ಪಟ್ಟಣ ಪ್ರದೇಶ ಇದ್ದರೆ ಅಲ್ಲಿ ಆವಾಗ ವಿದ್ಯುಚ್ಛಕ್ತಿ ಇತ್ತು. ಅಲ್ಲಿಂದ ಮುಂದೆ ಕಂಬದ ಮುಖಾಂತರದಲ್ಲಿ ನಮಗೆ ಸುಮಾರು ಕನಿಷ್ಠ ಅಂತ ಹೇಳಿ ಸರ್ ಒಂದು ನನ್ನ ಲೆಕ್ಕದ ಒಂದು 150-200 ಕಂಬ ಬೇಕಾಗೋಯಿತು ಕಂಬದ ಮುಖಾಂತರ ಬರಬೇಕಿತ್ತು ಆವಾಗ. ಆದರೆ ಆವತ್ತಿನ ದಿವಸ ಕಡೆಗೆ ಎಲ್ಲ ಆಯಿತು ಒಪ್ಪಿ ಬಿಟ್ಟು, ಆಯಿತು ಒಂದು ಕೆಲಸ ಮಾಡಿ ಹಾಗಾದರೆ ಕಂಬಗಳನ್ನೆಲ್ಲ ನಾವು ಕೊಡ್ತೀವಿ, ತಂತಿಗಳನ್ನು ನಾವು ಕೊಡ್ತೀವಿ, ಅದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಲಿಕ್ಕೆ ಎಲ್ಲರೂ ಊರವರೆಲ್ಲ ಸೇರಿಬಿಟ್ಟು ಕೆಲಸ ಮಾಡಬೇಕು ಅಂತಾಯಿತು. ಒಟ್ಟು ಹುರುಪಿನ ಇಡೀ ಊರಲ್ಲ ಸೇರ್ಕೊಂಡು ಆವಾಗ ನಮ್ಗೆ ಏನು ಆ ಕಂಬ ಹಾಕೋದು ಇದೇ ಒಂದು ದೊಡ್ಡ ಸಂಭ್ರಮ. ಇಷ್ಟೆಲ್ಲ ಮಾಡ್ಕೊಂಡು ಅಂತೂ ಇಂತೂ ಮಾಡಿ ಅಂತ ನಮ್ಮೂರಿಗೆ ವಿದ್ಯುಚ್ಛಕ್ತಿ ಕರೆಂಟ್ ಬಂತು. ಆದರೆ ಬಂದಿದ್ದು ಎಲ್ಲಾಯಿತು, ಕೆಲವೇ ಮನೆಗಳಿಗೆ ಬಂತು, ನಮ್ಮ ಮನೆಗೆ ಬರಲಿಲ್ಲ. ಇದು ತುಂಬ ಬೇಸರ ಆಯಿತು ಅವಾಗ. ಕಾರಣ ಯಾಕೆ ಕೇಳಿದರೆ, ನಮ್ಮ ಆವತ್ತಿನ ದಿನದ ಆರ್ಥಿಕ ಮಟ್ಟ ನಮ್ಮದು ತುಂಬ ಕಷ್ಟ ಇತ್ತು. ಆವಾಗ ಮನೆಯಲ್ಲಿ ಕಡೆಗೆ ಯೋಚನೆ ಮಾಡಿಬಿಟ್ಟು ಮೂರು ದಿವಸ ನಾವು ಏನೋ ನಮ್ಮ ಮನೇಲಿ ನಮ್ಮೊಳಗೆ ಚರ್ಚೆ ಮನೆಯಲ್ಲಿ ಈ ದಿವಸ ನಮ್ಮಲ್ಲಿ ಈ ಚಿಮಣಿ ಬುಡ್ಡಿ ಕಿತ್ತಾಡು ಗಲಾಟೆ ಹಾಗೂ ಮುಂದುವರಿತೆ ಬಂತು. ಈ ಉಳ್ಳಪ್ಪ ಮನೆಯಲ್ಲಿ ಇದು ಬೆಳಕಾಯಿತು, ನಮ್ಮ ಮನೆಗೆ ಇಲ್ಲ ಆಯಿತು, ಏನಾದ್ರು ಮಾಡಿಬಿಟ್ಟು ನಮ್ಮ ಮನೆಗೊಂದು ಬೆಳಕು ಮಾಡಬೇಕಲ್ಲ ಅನ್ನೋ ಒಂದು ಹಠದಲ್ಲಿ ಆವಾಗ ನಮ್ಮ ತಲೆಯಲ್ಲಿ ಆವಾಗ ಮುಖ್ಯವಾಗಿ ನಮ್ಮ ತಲೆಯಲ್ಲಿ ಬಂದಿದ್ದು ಒಂದು ಏನು ಕೇಳಿದ್ರೆ, ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಸೈಕಲ್ ಇತ್ತು. ಆ ಸೈಕಲ್ ಅವರು ತುಳಿದಾಗ ಏನಾಗ್ತದೆ, ರಾತ್ರಿ ಹೊತ್ತು ದಿವಸ ಬರ್ತಾಯಿದ್ರು, ಬರಬೇಕಂದ್ರೆ ಲೈಟಲ್ಲಿ ಬೆಳಕು ಹಾಕ್ಕೊಂಡು ಆ ಸೈಕಲ್ ಇದು ಲೈಟ್ ಹಾಕ್ಕೊಂಡು ಬರ್ತಾಯಿದ್ರು. ಆವಾಗ ನಾವು ಅದನ್ನು ಭಾಳ ಯೋಚನೆ ಮಾಡಿ ನೋಡಿದಾಗ ಏನಾಯಿತು, ಅದರಲ್ಲಿ ಸೈಕಲ್ ಪೆಟ್ರೋಲ್ ತುಳಿದಾಗ ಅದಕ್ಕೊಂದು ಡೈನಾಮೋ ಇತ್ತು, ಡೈನಾಮೋಕ್ಕೆ ತಾಕ್ತದೆ, ಅದು ತಿರುಗಿ ಕೂಡಲೇ ಕರೆಂಟ್ ಬರ್ತದೆ.
ಅವರು ಸೈಕಲ್ಗೆ ದೀಪವನ್ನು ಹಾಕೊಂಡು ಓಡಿಸ್ಕೊಂಡು ಬರ್ತಾ ಇದ್ದಿದ್ದು ಹಿಂದೆ ಅದೊಂದು ಹೇಗೆ ಅಂತ ಹೇಳಿದ್ರೆ ಸೈಕಲ್ ಡೈನಮೊ ಹಾಕಿಬಿಟ್ಟು ಹಾಕೊಂಡು ಮುಂದ್ಗಡೆ ಹೆಡ್ಲೈಟ್ ಹಾಕೊಂಡು ಅಂದ್ರೆ ಆ ಬೆಳಕು ಕೂಡ ಹೌದು, ಈ ಬೆಳಕು ಕೂಡ ಹೌದು, ಅಲ್ಲಿ ಕೂಡ ಬೆಳಕು ಬರ್ತದೆ, ಅಲ್ಲಿ ಯಾಕೆ ಬೆಳಕು ಬರ್ಸಿದ್ರೆ ಚಕ್ರ ಸೇರಿದ್ರೆ ಬೆಳಕು ಬರ್ತದೆ. ಹಾಗಾದರೆ ಆ ಡೈನಮೋ ತಗೊಂಡು ನಾವ್ಯಾಕೆ ಮನೆಯಲ್ಲಿ ಹಾಗೆ ಕೂತ್ಕೊಂಡು ಸುತ್ತಬಾರದು ಅಂತ ಹೇಳಿಬಿಟ್ಟು ಕಡೆಗೆ ಯೋಚನೆ ಮಾಡಿಬಿಟ್ಟು ಒಂದು ದಿವಸಕ್ಕೆ ಅವ್ರ ಮನೆಯಲ್ಲಿ ಕಾಡಿ ಬೇಡಿ ಆ ಸೈಕಲ್ ತೊಗೊಂಬಂದ್ಬಿಟ್ಟು ನಾವೆಲ್ಲ ಮನೇಲಿ ಕೂತ್ಕೊಂಡ್ಬಿಟ್ಟು ಅವತ್ತು ಸಂಜೆ ಹೊತ್ತಿಗೆ ಅದೇ ದೊಡ್ಡ ಸಂಭ್ರಮ ಮನೆ ಅವರು ಪಕ್ಕ ಸೈಕಲ್ ಕೊಡೋದು. ಯಾಕೆಂದರೆ ಇವತ್ತಿನ ದಿವಸ ಯಾರಾದರೂ ಬಹುಶಃ ಮನೆ ಕಾರ್ ಬೇಕಾದ್ರೆ ಒಂದು ವಿಸ್ಕೊಂಡೇ ಸರ್ಬೋದು, ಅವತ್ತಿನ ಸೈಕಲ್ ಕೂಡ ಕೇಳಿ ಅವ್ರ ಮನೆಗೆ ತರೋದು ಕಷ್ಟ ಇತ್ತು. ಅಂದರೆ ಆ ಸೈಕಲ್ ಕೂಡ ಅಷ್ಟು ಬೆಲೆ ಇತ್ತು ಅವಾಗ. ಹಾಕೊಂಡು ಅವ್ರ ಕಡೆ ಹೇಗೆ ಮಾಡಿ ಕಾಡಿ ಬೇಡಿ ಅವ್ರ ಒಂದು ದಿವಸಕ್ಕೆ ಸೈಕಲ್ ತಂದಾಯಿತು. ಸೈಕಲ್ ತಂದು ಕೊಟ್ಟಿದ್ದು ನಮ್ಮ ಕೆಲಸ ಏನಪ್ಪ ಕೇಳಿದ್ರೆ ಅವತ್ತು ಇಬ್ಬರು ಕೂತ್ಕೊಂಡು ಸೈಕಲ್ ಪೆಟ್ಟಲು ತರಿಸೋದು. ಪೆಟ್ಟಿನ ದಿವಸ ಏನಾಗ್ತಿತ್ತು, ಆ ಚಕ್ರ ತಿರ್ತಿತ್ತು, ಮನೆಗೆ ಫುಲ್ಲು ಲೈಟು. ಓ ಇದು ನಮ್ಮ ಮನೆಗೆ ಇದು ಲೈಟು, ಅವತ್ತು ಭಾಳ ಸಂಭ್ರಮ ಅದು. ಓ ನಮ್ಮಲ್ಲಿ ಈಗ ಕರೆಂಟ್ ಬಂದು, ಅದು ಕರೆಂಟ್ ಬಂದಷ್ಟೇ ಸಂಭ್ರಮ ಈ ಈ ಸೈಕಲ್ ಟೈಮ್. ಆವಾಗ ಅದ್ರ ತಂತ್ರಜ್ಞಾನ ನೋಡ್ಕೊಂಬಿಟ್ಟು ಸೈಕಲ್ ತಿರುಗಿದ ರಿಂಗ್ ತಿರುಗಿದಾಗ ಬೆಳಕು ಬರ್ತದೆ. ಹಾಗಾದರೆ ನಾವು ಯಾಕೆ ಆ ಡೈನಮೋನೇ ನಾವು ಯಾಕೆ ಬೇರೆ ರೀತಿ ತಿಳಿಸ್ಬಾರ್ದು ಅಂತ ಹೇಳಿಬಿಟ್ಟು ಯೋಚನೆ ಮಾಡಿಬಿಟ್ಟು ಅದ್ರ ಒಂದು ತಲೆಯಲ್ಲಿ ತುಂಬ ಶಾಲೆಯಲ್ಲಿ ಪಾಠ ಮಾಡುವಾಗ ನಮ್ಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಜೋಗದಲ್ಲಿ ಎತ್ತರದಿಂದ ನೀರು ಹರಿಸಿಬಿಟ್ಟು ಟರ್ಬೈನ್ ತಿರುಗಿಸಿಬಿಟ್ಟು ವಿದ್ಯುಚ್ಛಕ್ತಿ ಉತ್ಪಾದನೆ ಮಾಡ್ತಾರೆ ಅನ್ನೋ ವಿಚಾರ ನಮ್ಮ ಪಾಠದಲ್ಲಿ ಇತ್ತು. ಓಕೆ, ಆ ವಿಚಾರ ನೆನಪು ಮಾಡ್ಕೊಂಬಿಟ್ಟು ನಾವೇನು ಮಾಡೋದು ಅಂತ ಹೇಳಿದರೆ, ನಾನೇ ನನ್ನ ತಲೆ ಕಲ್ಪನೆ ಇರುವಂಥದ್ದು, ಒಂದು ಸಣ್ಣ ಪಿ ವಿ ಸಿ ಪೈಪನ್ನು ನಮ್ಮ ಜಮೀನಲ್ಲಿ ಬೇಕಷ್ಟು ನೀರಿನ ವ್ಯವಸ್ಥೆ ಬೇಕಷ್ಟು, ನಮಗೆ ಹಣಕಾಸಿನ ಕೊರತೆ ಕೂಡ ನೀರಿಗೊಂದು ಬರ ಇರಲಿಲ್ಲ, ಸ್ವಂತ ಜಮೀನಿತ್ತು, ಆ ಜಮೀನಲ್ಲಿ ವರ್ಷಡಿ ಹರಿಯುವಂಥ ನೀರಿನ ವ್ಯವಸ್ಥೆ ಇತ್ತು. ಆ ನೀರನ್ನು ಅಂದರೆ ನಮ್ಮ ಗ್ರಾವಿಟಿ ಅಂತ ಹೇಳ್ತೀವಿ, ಎತ್ತರದಿಂದ ಹರಿ ಬರುವಂಥ ಜರಿ ನೀರಿತ್ತು. ಆ ಜರಿ ನೀರಿಗೆ ಈ ಪೈಪನ್ನು ಅಳವಡಿಸ್ಬಿಟ್ಟು ಇದೇ ಒಂದು ಸೈಕಲ್ ಏನೋ ಇತ್ತು, ಆ ಸೈಕಲ್ ರಿಮ್ಮಿಗೆ ಮನೆಯಲ್ಲಿ ಇರುವಂಥ ತಟ್ಟೆ ಬಟ್ಟಲು ಲೋಟ ಅದನ್ನೇ ಎಲ್ಲ ಒಂದು ಟರ್ಬೈನ್ ರೀತಿ ಕಟ್ಟಿಬಿಟ್ಟು ಈ ನೀರನ್ನು ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ ನಿಮ್ಮ ಒಂದು ನಿಮಿಷ, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಕತೆ. ಎಸ್, ನಿಮ್ಮ ಜಮೀನಿನಲ್ಲಿ ಹರಿತಾ ಇರುವಂಥ ನೀರು ಬರ್ತಾ ಇತ್ತು, ಆದರೆ ಅದರಿಂದ ಉತ್ಪತ್ತಿ ಮಾಡಬಹುದು ವಿದ್ಯುತ್ ಶಕ್ತಿಯನ್ನು ಅಂತ ನೀವು ಯೋಚನೆ ಮಾಡಿದ್ದು. ಏನು ಎಷ್ಟು ವಯಸ್ಸಿತ್ತು ಅವಾಗ ನಿಮಗೆ ಅಂದಾಜು? ಬಹುಶಃ ನನ್ನ ವಯಸ್ಸು ಅವಾಗ ಬಹುಶಃ 30 ವರ್ಷ. ಓಕೆ ಓಕೆ, ವಿದ್ಯಾಭ್ಯಾಸ ಮುಗಿಸಿದ್ರಿ? ಎಸ್ ಎಲ್ ಸಿ ಮಾಡಿದ್ದೆ, ಎಸ್ ಎಲ್ ಸಿ ವಿದ್ಯಾರ್ಥಿ ಮುಗಿಸಿಬಿಟ್ಟು ಆಮೇಲೆ ಮುಂದಿನ ವಯಸ್ಸಿಗೆ ಮುಂದಿನ ಓದಿನಾಗೆ ಮುಂದುವರಿಸಲಿಕ್ಕಾಗಲಿಲ್ಲ. ಶಾಲೆ ಬಿಟ್ಬಿಟ್ಟು ಸುಮಾರು 8-10 ವರ್ಷ ಆಗಿತ್ತು. ನಮ್ಮ ಆರ್ಕೆ ಮಟ್ಟದಲ್ಲಿ ನಾನು ಮನೆಯಲ್ಲಿ ಇದ್ದೆ. ಮನೆಯಲ್ಲಿದ್ದಾಗ ಈ ಪ್ರಯೋಗನ ಈಗ ಈ ವಿದ್ಯುತ್ ಉತ್ಪಾದನೆ ಅವಾಗ ಪ್ರಾರಂಭ ಮಾಡಿದೆ. ಒಂದು ಸಣ್ಣ ಪಿ ವಿ ಸಿ ಪೈಪಲ್ ಮುಖಾಂತರ ನೀರನ್ನು ಕೆಳಗೆ ತಂದುಬಿಟ್ಟು ಒಂದು ಸೈಕಲ್ ರಿಮ್ಮಿಗೆ ಮನೆಯಲ್ಲಿ ಇರುವಂಥದ್ದು ತಟ್ಟೆ ಲೋಟ ಬಟ್ಟಲು ಇಂಥದ್ದನ್ನೆಲ್ಲ ಕಟ್ಟಿಬಿಟ್ಟು ಅದಕ್ಕೆ ಆ ಕಡೆ ಈ ಕಡೆ ಎರಡು ಕಂಬ ಕೊಟ್ಟುಬಿಟ್ಟು ಕಂಬದ ಮೇಲೆ ಈ ಸೈಕಲ್ ರಿಮ್ ಇಟ್ಬಿಟ್ಟು ಅದಕ್ಕೆ ಈ ಒತ್ತಡ ಅಂದರೆ ಫೋರ್ಸ್ ಏನೇನಾಗುತ್ತೆ, ಸಣ್ಣ ಪೈಪ್ ದೊಡ್ಡ ಪೈಪಿನಿಂದ ಸಣ್ಣ ಪೈಪಿಗೆ ಬಂದಾಗ ನೀರಿನ ಒತ್ತಡ ಜಾಸ್ತಿ ಆದಾಗ ಏನಾಗುತ್ತೆ ನಿಮಗೆ, ವಾಟರ್ ವಾಶ್ ಅಂದರೆ ಈಗ ಕಾರ್ ವಾಶ್ ಮಾಡಬೇಕಾದ್ರೆ ಏನು ಫೋರ್ಸಲ್ಲಿ ನೀರು ಹಾರ್ತದೆ, ಆ ಥರ ಫೋರ್ಸನ್ನು ಕ್ರಿಯೇಟ್ ಮಾಡಿಬಿಟ್ಟು ನಾವು ಅದಕ್ಕೆ ಅಂದರೆ ನಾಜಲ್ ಅಂತೀವಿ ಚಿಕ್ಕ ಪೈಪನ್ನು ಹಾಕಿಬಿಟ್ಟು ಅದನ್ನು ನೀರನ್ನು ಪ್ರಸರ್ ಮಾಡಿಬಿಟ್ಟು ಈ ಸೈಕಲ್ ರಿಮ್ಮಿಗೆ ಕೊಟ್ಬಿಟ್ಟು ಈ ಸೈಕಲ್ ಡೈನಮೋನ ಅದಕ್ಕೆ ಕೂರಿಸೋದು. ಆವಾಗ ಏನಾಯಿತು, ಆ ನೀರಿನ ಒತ್ತಡಕ್ಕೆ ಸೈಕಲ್ ರಿಮ್ ತಿರುಗಿದಾಗ ಅದಕ್ಕೆ ತಾಗಿದ ಹೊಂದಿಕೊಂಡಂತ ಇರುವಂಥ ಏನು ಸೈಕಲ್ ಡೈನಮೋ ತಿರುಗುತ್ತದೆ, ಆವಾಗ ಕರೆಂಟ್ ಬರಲಿಕ್ಕೆ ಪ್ರಾರಂಭ ಆಯಿತು. ಆ ಕರೆಂಟನ್ನು ತೊಗೊಂಡ್ಬಿಟ್ಟು ಏನು ಮಾಡೋದು, ಆವಾಗ 6 ವೋಲ್ಟಿನ ಟಾರ್ಚ್ ಬಲ್ಪುಗಳು ಆವಾಗ ಕಲಿಸಿದ್ರು, ಅದನ್ನು ಮನೆಗೆ ಒಂದು 6 ಲೈಟ್ ಹಾಕ್ಕೊಂಡು ಅವತ್ತು ನಮ್ಮ ಸಂಭ್ರಮ ಭಾಳ ದೊಡ್ಡ ಸಂಭ್ರಮ, ಇಡೀ ಮನೆಗೆ ಫುಲ್ ಎಲ್ಲ ಕಡೆಗೆ ಬೆಳಕಾಯಿತು. ಆವಾಗ ನಮಗೆ ಅವಾಗ ಎಷ್ಟು ಮಟ್ಟಿಗೆ ಸಂಭ್ರಮ ಅಂತ ಹೇಳಿದ್ರೆ, ಇನ್ನು ಮುಂದೆ ಆ ಸೀಮೆಣ್ಣೆ ಬುಡ್ಡಿ ಗಿಡ್ಡಿ ಏನು ಬೇಡ, ಕಿತ್ತಾಟ ಇಲ್ಲ ಎಲ್ಲ, ಅವತ್ತೆಲ್ಲ ಕಾಂಪ್ರಮೈಸ್ ಆವಾಗ, ಯಾಕಂದರೆ ಇನ್ನು ಬೆಳಕು ಬಂತು ಅಂತ. ಸರಿ, ಈ ಬೆಳಕಿನಲ್ಲೇ ಸ್ವಲ್ಪ ದಿವಸ ಭಾಳ ಸಂಭ್ರಮ ಮಾಡೋದು. ಇದು ಸಂಭ್ರಮ ಮಾಡಿದ ವಿಚಾರದ್ರೆ ಮತ್ತೆ ನಾವು ಇದು ಮಾಡ್ಕೊಂಡ್ಬಿಟ್ಟು, ಸರಿ ಈ ಹಂತಕ್ಕಾಯಿತು, ಸರಿ ಇದೇನಾಯಿತು, ನೇರವಾಗಿ ವಿದ್ಯುಚ್ಛಕ್ತಿ 6 ಟಾರ್ಚ್ ಬಲ್ಪಿನ ಕಂತ್ರ ಬಂತು. ಆದರೆ ನನ್ನ ಆಸೆ ಕೇಳಿದ್ರೆ ಇನ್ನೂ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ, ಅಂದರೆ ಇನ್ನೂ ಸ್ವಲ್ಪ ದೊಡ್ಡ ವಸ್ತು, ಇನ್ನೂ ಸ್ವಲ್ಪ ಬೆಳಕು ಜಾಸ್ತಿ ತೊಗೊಳ್ಳೋಣ ವಿಚಾರದಲ್ಲಿ. ಆ ಥರದಲ್ಲಿ ಯೋಚನೆ ಮಾಡಿದಾಗ ಯೋಚನೆ ಮಾಡೋದು, ಈ ಸೈಕಲ್ ಡೈನಮೋದಲ್ಲಿ ಯಾವ ವಿದ್ಯುಚ್ಛಕ್ತಿ ಉತ್ಪಾದನೆ ಆಗ್ತದೆ ಅದೇ ರೀತಿಯಲ್ಲಿ ನಾವು, ಆವಾಗ ನಮಗೆ ಇನ್ನೊಂದು ಏನಿತ್ತು ಅಂತ ಹೇಳಿದರೆ, ಅವಾಗ ಇದ್ದಿದ್ದೇ ಆವತ್ತು ವಾಹನ ವ್ಯವಸ್ಥೆನು ಭಾಳ ಇದರಲ್ಲಿ. ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಜೀಪ್ ಇತ್ತು, ಅದಕ್ಕೆ ಅವಾಗ ಮಿಲಿಟರಿ ಜೀಪ್ ಅಂತ ಹೇಳ್ತಾ ಇತ್ತು. ಓಕೆ, ಆ ಜೀಪಿನ ಇಲ್ಲಿ ಬ್ಯಾಟ್ರಿ ಇದ್ದೇ ಇರ್ತದೆ, ಆ ಬ್ಯಾಟ್ರಿ ಯಾವ ಥರ ಚಾರ್ಜ್ ಆಗ್ತದೆ ಅದು ತುಂಬ ಅಕ್ಕ ಒಳಗೆ ಏನೋ ಡೈನಮೋ ಬರ್ತದೆ. ಓಕೆ, ಜೀಪಿನ ಡೈನಮೋ ಬರ್ತದೆ, ಇಂಜಿನ್ ಸ್ಟಾರ್ಟ್ ಆದಾಗ ಡೈನಮೋ ತಿರುಗ್ತದೆ, ಬ್ಯಾಟ್ರಿಗೆ ಕರೆಂಟ್ ಹೋಗ್ತದೆ, ಬ್ಯಾಟ್ರಿನ ಮುಂದೆ ಇದು ಇರೋಂಥದ್ದು ಬೆಳಕು ಬರ್ತದೆ. ಹಾಗಾದ್ರೆ ನಾನು ಯಾಕೆ ಆ ಬ್ಯಾಟ್ರಿಗೆ ವಿದ್ಯುಚ್ಛಕ್ತಿ ಶೇಖರಣೆ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ದೊಡ್ಡ ಮಟ್ಟ ಯಾಕೆ ತೊಗೋಬಾರ್ದು ಅಂತ ಯೋಚನೆ ಮಾಡಿ, ಒಂದು ಎಲ್ಲೋ ಹೋಗಿ ಇರುವಂಥ ದುಡ್ಡೆಲ್ಲ ಒಟ್ಟು ಮಾಡಿ, ಅವತ್ತಿನ ಕಾಲದಲ್ಲಿ ಬಿಡಿ ಅದು ದುಡ್ಡು ಒಟ್ಟು ಮಾಡೋದು ಅಂತ ಹೇಳಿದ್ರೆ 10 ರೂಪಾಯಿ ಒಟ್ಟು ಮಾಡೋದು ಭಾಳ ದೊಡ್ಡ ಕಷ್ಟ ಅದು. ಆದರೂ ಕೂಡ ಪ್ರಯತ್ನಪಟ್ಟು ಏನೋ ಮಾಡಿಬಿಟ್ಟು ಒಂದು ಸಣ್ಣ ಒಂದು ಬ್ಯಾಟ್ರಿ ತೊಗೊಂಬಂದುಬಿಟ್ಟು ಗುಜರಿಯಿಂದ ಒಂದು ಈ ಕಾ ಇದು ಈ ಡೈನಮೋ ಕಾರಿನ ಜೀಪಿನ ಡೈನಮೋ ತಂದು ಈ ಸೈಕಲ್ ರಿಮ್ಮನ್ನು ಮತ್ತು ಪುನಃ ಈ ಏನು ತಿರುಗಿತ್ತು ಅದೇ ರಿಮ್ಮನ್ನು ಆ ಡೈನಮೋಗೆ ಜೋಡಿಸಿಬಿಟ್ಟು ಅಲ್ಲಿ 12 ವೋಲ್ಟ್ ವಿದ್ಯುಚ್ಛಕ್ತಿ ಉತ್ಪಾದನೆ ಮಾಡಿಬಿಟ್ಟು ಅದನ್ನು ಬ್ಯಾಟ್ರಿಗೆ ಅನ್ನು ಸಂಗ್ರಹಣೆ ಮಾಡಿದೆ.
ಬ್ಯಾಟ್ರಿ ನಮ್ಮ ಕೇವಲ ಎಸ್ ಎಸ್ ಎಲ್ ಸಿ ಓದಿರುವಂತಹ ನೀವು ಇಷ್ಟೆಲ್ಲ ಮಾಡಬಹುದು ಅಂತ ಯೋಚನೆ ಮಾಡಿದ್ರೆ ಒಂದಿಷ್ಟು ವಿಚಾರಗಳನ್ನ ಸಂಗ್ರಹ ಮಾಡಿದ್ ನೀವು. ಅದಕ್ಕೊಂದು ಹೇಗೆ ಹೇಳ್ತೇನೆ ಅಂತ ಹೇಳಿದ್ರೆ, ಇವತ್ತು ಕೂಡ ನಾನು ಹೇಳ್ತೇನೆ, ಇವತ್ತು ಕೂಡ ನಾನೀಗ ಈಗ ನಾನು ಈ ವಿಚಾರಕ್ಕೆ ಬಂದು ಈ ಅಂದರೆ ಈ ಒಂದು ಕ್ಷೇತ್ರಕ್ಕೆ ಬಂದು ಸುಮಾರು 20 ವರ್ಷದಿಂದ ಮೇಲೆ ಇದನ್ನು ಮಾಡಿದೆ. ಸ್ವತಃ ಅನುಭವದಿಂದನೇ ಪ್ರತಿಯೊಂದು ಮಾಡಿದೆ. ಆಮೇಲೆ ಪ್ರತಿ ನಮ್ಮಲ್ಲಿ ಪ್ರತಿ ವರ್ಷ ಸುಮಾರು ಒಂದು 10-20 ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಗಳು ನಮ್ಮಲ್ಲಿಗೆ ಇದಕ್ಕಾಗಿ ಪಾಠ ಕಲಿಕೆ ಬರ್ತಾರೆ. ನಾನು ಕೂಡ ಕಾಲೇಜಿಗೆ ಲಚ್ಚರ್ ಅಂತ ಹೇಳ್ತೇನೆ, ಲಚ್ಚರಿಂಗಿಗೆ ಹೋಗ್ತೇನೆ. ಓದಿದ ಎಸ್ ಎಲ್ ಸಿ ಆದ್ರೂ ಕೂಡ ಲಚ್ಚರಿಂಗ್ ಹೋಗ್ತೇನೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಬಂದೆ. ಆದ್ರೆ ಏನು ಕೇಳಿದ್ರೆ ನಮ್ಮಲ್ಲಿ ಕೇಳ್ತಾರೆ ತುಂಬಾ ಜನ, ಹೌದು ರತ್ನಾಕ ಇಷ್ಟೆಲ್ಲ ಚೆನ್ನಾಗಿ ನೀವು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಿ, ಅನುಭವ ಇದೆ, ಚೆನ್ನಾಗಿದೆ, ಏನು ಓದಿದ್ರಿ ಅಂತ. ನಾನು ಓದಿದ ಎಸ್ ಎಲ್ ಸಿ ಆದ್ರೆ ಮತ್ತೆ ಹೇಗೆ ಕಲ್ತ್ರಿ, ಎಲ್ಲವನ್ನು ಹಾಳು ಮಾಡಿ ಕಲ್ತೆ. ಯಾಕಂದ್ರೆ ಮನುಷ್ಯನಿಗೆ ಅನುಭವದ ಪಾಠದ ಮುಂದೆ ನಿಮ್ಗೆ ಯಾವ ಪುಸ್ತಕದಲ್ಲೂ ಸಿಕ್ಕೋದಿಲ್ಲ, ಅನುಭವ ಉಂಟಲ್ಲ ನಿಮಗೆ ಮುಂದೆ. ಇದು ನನಗೆ ಪ್ರತಿ ಒಂದು ಹಂತದಲ್ಲಿ ಈ ಅನುಭವಗಳು ಪ್ರತಿ ಒಂದು ಹಂತದಲ್ಲೂ ನನಗೆ ಕೂಡ ಒಂದೊಂದು ಅಧ್ಯಾಯವನ್ನೇ ಕಳಿಸ್ಕೊಡ್ತಾ ಬಂತು. ಹಾಗಾಗಿ ಬ್ಯಾಟ್ರಿಯಲ್ಲಿ ತುಂಬಿಸಿಬಿಟ್ಟು ಬ್ಯಾಟ್ರಿ ಬಲ್ಪಿನಿಂದ ಅಂದರೆ ಆವಾಗೇನು ಮತ್ತು ಕಾರಿನ ಲೈಟಿಂಗ್ ಬಂತು, ಟಾರ್ಚ್ ಬಲ್ಪಿಂದ ಹೋಗಿ ಕಾರಿನ ಲೈಟಿಂಗ್ ಬಂತು, ಮನೆಯಲ್ಲಿ ಫುಲ್ ಇನ್ನೂ ಸ್ವಲ್ಪ ಬೆಳಕಾಯಿತು. ಅದು ಸುಮಾರು 1 ವರ್ಷ ಅದರಲ್ಲಿ ಸಂಭ್ರಮ ಮಾಡಿದ್ರು. ಆವಾಗ ಮತ್ತೂ ಯೋಚನೆ ಮಾಡಿಬಿಟ್ಟು ಆವಾಗ ನೇರವಾಗಿ ಆವಾಗೇನು ಮನೆ ಹೌದು ಹೀಗಾದಾಗ ಮುಖಂತು ಗೊತ್ತಾಯಿತು ಜೋಗದಲ್ಲಿ ಹಾಗಾದರೆ ವಿದ್ಯುಚ್ಛಕ್ತಿ ಉತ್ಪಾದನೆ ಆಗೋದು ಯಾವುದರಲ್ಲಿ ಹೀಗೆ. ಅವಾಗ ಏನಾಯಿತು, ಅವಾಗ ಆಲ್ಟರ್ನೇಟರ್ ಡಿ ಸಿ ಆಲ್ಟರ್ನೇಟರ್ ಮತ್ತು ಎ ಸಿ ಆಲ್ಟರ್ನೇಟರ್ ಫಸ್ಟ್ ಸೈಕಲ್ ಡೈನಾಮೋದಿಂದ ಡಿ ಸಿ ಡೈನಾಮೋದಿಂದ ಆಲ್ಟರ್ನೇಟರ್ ಎ ಸಿ ಡಿ ಸಿ ಈ ಥರ ಇದೆ. ಈ ರೀತಿ ಒಂದು ಮತ್ತೆ ಪುನಃ ಹೋಗಿ ಗುಜರೇಲಿ ಹೋಗಿಬಿಟ್ಟು ಒಂದು ಈ ಎ ಸಿ ಆಲ್ಟರ್ನೇಟರ್ ತೊಗೊಂಬಂದು ಮತ್ತೆ ಪುನಃ ಇದೇ ಹೋರಾಟ. ಆ ಸೈಕಲ್ ರಿಮಿಗೆ ಇನ್ನೊಂದು ಸ್ವಲ್ಪ ತಟ್ಟೆ ಬಟ್ಟಲು ಜೋಡಿಸೋದು, ಆದರೆ ಮನೆಯಲ್ಲಿ ಗೊತ್ತುಂಟು ಗ್ಯಾರಂಟಿ ಯಾವತ್ತು, ಇವತ್ತೊಂದು ತಟ್ಟೆ ಬಟ್ಟಲು ಕಮ್ಮಿ ಆಯ್ತು ಅಂದ್ಕೊಳ್ಳೆ ಗ್ಯಾರಂಟಿ ಅದೆಲ್ಲ ಅಲ್ಲಿ ಹೋಗಿದೆ, ನಿಮ್ಮ ಎಕ್ಸ್ಪೆರಿಮೆಂಟಿಗೆ ಹೋಗಿದೆ ಅನ್ನುವಂಥದ್ದು. ಅಮ್ಮ ಯಾವತ್ತೂ ಹೇಳಿದ್ರು ಅದನ್ನು ಬಟ್ಟೆ ಅದಿನ್ನೆಲ್ಲ ಹೋಗಿರ್ತದೆ ಅಲ್ಲಿ ಎಲ್ಲ ಬಿಡೋ ಅದೇ ಈ ಥರ ಇದು ಮಾಡಿಕೊಂಡು ನಾವಲ್ಲಿ ಅದನ್ನು ಪ್ರಯೋಗ ಮಾಡಾಯಿತು. ಆವಾಗ ನೇರವಾಗಿ ಈ ಸತತ ಪ್ರಯೋಗದ ಹಂತದಲ್ಲಿ ನೇರವಾಗಿ ನಮ್ಮ ಮನೆಗೆ ಏನು ಇಡೀ ಊರಿಗೆ ಬೆಳಕಾಗಿತ್ತು ವಿದ್ಯುಚ್ಛಕ್ತಿ ಬಂದಿತ್ತು ಅದಕ್ಕೆ ಸರಿ ಸಮಾನವಾದ ವಿದ್ಯುಚ್ಛಕ್ತಿನ ನಮ್ಮ ಮನೆಯಲ್ಲಂತೂ ಸತತ 4 ವರ್ಷಗಳ ಹೋರಾಟದಲ್ಲಿ ಅಂತೂ ನಮ್ಮ ಮನೆಗೆ ಬೆಳಕು ಮಾಡಿಕೊಂಡೆ ಫುಲ್ ಆಯಿತು. ಅದು ವಿದ್ಯುಚ್ಛಕ್ತಿಯ ನಿಮ್ಮ ಹೋರಾಟದಿಂದ ಬೆಳಕು ಬಂತೆ ಹೊರತು ಕೆವಿ ಕೊಟ್ಟ ಬೆಳಕಲ್ಲ. ಖಂಡಿತ. ಯಾವ ಇಸ್ವಿಯಲ್ಲಿ ನಿಮ್ಮ 1987 ಪ್ರಾರಂಭ ಮಾಡಿ 1992 ಒಂದು ಹಂತಕ್ಕೆ ಬಂತು. ಈ 5 ವರ್ಷಗಳ ಕಾಲ ಸತತ ಹೋರಾಟ ಮಾಡಿಬಿಟ್ಟು ಈ ಒಂದು ನಮ್ಮ ಇವತ್ತಿನ ಪದದಲ್ಲಿ R&D ಅಂತ ಹೇಳ್ತೀವಿ, ಆದರೆ ನಮ್ಮ ಭಾಷೆಯಲ್ಲಿ ನಾವು ಹಾಳು ಮಾಡಿ ಕಲ್ತಿದ್ದು ಅಂತ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನುವಂಥದ್ದನ್ನು ಇವಾಗ ಸೊಫಿಸ್ಟಿಕೇಟೆಡ್ ಆಗಿ ಹೇಳುವಂಥದ್ದು, ಆದರೆ ಹಾಳು ಮಾಡಿ ಕಲ್ತುವಂಥದ್ದು ಅಂತ ನಿಜ. ಎಕ್ಸಾಕ್ಟ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನೋ ಒಂದು ಪರಿಕಲ್ಪನೆಯಲ್ಲೂ ಸಾಮಾನ್ಯ ಅದನ್ನೇ ಮಾಡುವಂಥದ್ದು. ಖಂಡಿತ. ಯಾಕಂದರೆ ಈ ಹಂತಕ್ಕೆ ಬಂದಾಗ ಏನಾಯಿತು, ಊರಿನಲ್ಲೆಲ್ಲ ಏ ಅವ್ರ ಮನೆಗೆ ಬೇಕಾಷ್ಟು ವಿದ್ಯುಚ್ಛಕ್ತಿ ಅವ್ರ ಮನೆಯಲ್ಲಿ ಮಾಡ್ಕೊಳ್ತಿದ್ರಪ್ಪ, ಕರೆಂಟ್ ಇದೆ ಅವ್ರ ಮನೇಲಿ, ಕರೆಂಟ್ ಬೇಕಾಷ್ಟು ಅವರೇ ಮಾಡ್ಕೊಳ್ತಾರೆ ಅನ್ನುವಂಥ ವಿಚಾರ ಹಾಗೆ ಬಂತು. ಅದು ಬಾಯಿಂದ ಬಾಯಿಗೆ ಬಂತು, ಸುದ್ದಿ ಆಯಿತು, ಸುದ್ದಿಯಾಗಿ ಸುದ್ದಿ ಮಾಧ್ಯಮದ ಮುಖಾಂತರವರೆಗೂ ಸುದ್ದಿ ಹೋಯ್ತಿದ್ರು. ಮಾಧ್ಯಮದ ಸುದ್ದಿಗಳು ಮೊಟ್ಟ ಮೊದಲವರೆಗೆ 1992 ಹಿಂದೂ ಪೇಪರ್ನಲ್ಲಿ ಮತ್ತು ಉದಯವಾಣಿ ಪೇಪರ್ನಲ್ಲಿ ಮೊಟ್ಟ ಮೊದಲವರೆಗೆ ಇದರ ಪೇಪರ್ ಫ್ರಂಟ್ ಪೇಜಲ್ಲಿ ಆರ್ಟಿಕಲ್ ಬಂತು ಹಿಂದೂ ಪೇಪರ್ನಲ್ಲಿ. ಈ ರೀತಿ ಮೊಟ್ಟ ಮೊದಲವರೆಗೆ ಅವರ ಮನೆಗೆ ವಿದ್ಯುಚ್ಛಕ್ತಿ ಮಾಡ್ಕೊಂಡು ಯುವಕ ಅಂತ. ಆದರೆ ನನಗೆ ಭಾಳ ಹೆಮ್ಮೆ ಆಯಿತು, ಭಾಳ ಖುಷಿ ಆಯಿತು ಎಲ್ಲರಿಗೂ ಅಷ್ಟೇ. ಯಾಕಂದರೆ ನಾನು ಇಷ್ಟು ಕಷ್ಟಪಟ್ಟಿದ್ದಕ್ಕೊಂದು ಇಡೀ ಒಂದು ಇದಕ್ಕೆ ಸಮಾಜಕ್ಕೆ ಗೊತ್ತಾಯ್ತಲ್ಲ ಅನ್ನೋ ವಿಚಾರದಲ್ಲಿ. ಆದರೆ ಗೊತ್ತಾಯಿತು ಅಂತ ಹೇಳಿ ತಿಳ್ಕೊಂಡು ಒಂದೇ ವಾರದಲ್ಲಿ ಅದರ ಹಿಂದಿನ ಪರಿಣಾಮ ಕೂಡ ನಾನು ಎದುರಿಸ್ಬೇಕಾಯ್ತು. ಕಾರಣ ಯಾಕೆಂತ ಹೇಳಿದ್ರೆ, ಅವತ್ತು ನಾನು ಮೊದಲೇ ನಿಮಗೆ ಹೇಳಿದೆ, KEB ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಇದು ಆವಾಗ ಇದ್ದಂಥ ಇದು, ಅಲ್ಲಿ ಕೂಡ ಏನಿತ್ತು ಕೂಡ ಅವರ ಮಾನದಂಡ ಅಂತ ಹೇಳಿದರೆ, ಸರ್ಕಾರದಿಂದ ಕೊಡುವಂಥ ವಿದ್ಯುಚ್ಛಕ್ತಿ ಮಾತ್ರ ನೀವು ಬಳಕೆ ಮಾಡಬೇಕು. ನಿಮ್ಮ ಮನೆಯಲ್ಲಿ ಆಗಲಿ ನೀವು ನಿಮ್ಮ ಸ್ವಂತ ಬಳಕೆ ಯಾವ ಕಾರಣಕ್ಕೂ ನೀವು ವಿದ್ಯುಚ್ಛಕ್ತಿ ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಯಾರ ಸ್ವತಂತ್ರ ವಿದ್ಯುಚ್ಛಕ್ತಿ ಹಾಗಾದರೆ? ಆದರೂ ಕೂಡ ಅವತ್ತು ಏನಾಯಿತು ಅಂತ ಹೇಳಿದರೆ, ಅದೊಂಥರ ನಾವು ಮನಾಪಲ್ಲಿ ಅಂತ ಹೇಳ್ತೀವಿ, ಆ ಥರದಲ್ಲಿ ಇತ್ತು ಅವಾಗ. ನೀವು ನಿಮ್ಮ ಮನೆಗೆ ವಿದ್ಯುಚ್ಛಕ್ತಿಯನ್ನು ಉತ್ಪಾದನೆ ಸಂಪೂರ್ಣ ಮಾಡ್ಕೊಳ್ಳೋ ಅವಕಾಶನೇ ಇಲ್ಲ. ಎಲ್ಲ ಬಿಟ್ಬಿಟ್ಟು ನಿಮ್ಮ ಮನೆಗೆ ನೀವು ಸಿಮೆಂಟ್ನಿಂದಾಗಲಿ ಅಥವಾ ಪೆಟ್ರೋಲ್ ಜನರೇಟರ್ ತಂದು ಹಾಕೋದ್ರು ಕೂಡ KEBಯಿಂದ ಪರ್ಮಿಷನ್ ತೊಗೊಂಡ್ಬಿಟ್ಟು ಅವರೇ ಕೂಡ ಅದಕ್ಕೆ ಕೂಡ ಒಂದು ಸಪ್ರೇಟ್ ಮೀಟರ್ ಹಾಕ್ತಿದ್ರು, ಅದಕ್ಕೆ ಕೂಡ ನೀವು ಹಣ ಕಟ್ಟಬೇಕಿತ್ತು. ಓ, ನೀವು ಹಣ ಕೊಟ್ಟು, ಹಣ ನಿಮ್ಮದು, ಸಿಮೆಂಟ್ ನಿಮ್ಮದು, ಡೀಸೆಲ್ ನಿಮ್ಮದು, ಜಾಗ ನಿಮ್ಮದು, ಶ್ರಮ ನಿಮ್ಮದು, ಅದು ಜನರೇಟರ್ ಕೂಡ ನಿಮ್ಮದು. ಹೌದು, ಎಲ್ಲ ನಮ್ಮದು ಕೂಡ ನಾನು ಅವರಿಗೆ ಹಣ ಕಟ್ಟಿದ್ರು. ಈ ಥರದ ಒಂದು ಅವಾಗ ಕಾನೂನು ಇತ್ತು. ಈ ಕಾನೂನಿನ ಅಡಿಯಲ್ಲಿ ನನಗೇನು ಮಾಡಿದ್ರು ಅಂತ ಹೇಳಿದಾಗ, ಯಾವತ್ತು ನನ್ನ ಪೇಪರ್ನಲ್ಲಿ ಆರ್ಟಿಕಲ್ ಬಂತು, ಬಂದ ಕೂಡಲೇ ನನಗೆ 4-5 ದಿವಸಕ್ಕೆ ನನಗೆ ಇದೇ ಬೆಂಗಳೂರಿನ ಕಾವೇರಿ ಭವನದಲ್ಲಿ ಅವಾಗ KEB ಆಫೀಸ್ ಇತ್ತು, ಆವಾಗ ಆಫೀಸಿನ ನನಗೆ ನೋಟಿಸ್ ಮಾಡಿದರು. ಏನಂತ ಕಳಿಸಿದ್ರು ನೋಟಿಸ್? ನೀವು ನಮ್ಮ ಶ್ರಮಕ್ಕೆ ನಮ್ಮ ಹ್ಯಾಟ್ಸಾಪ್, ಅಂದರೆ ನಿಜವಾಗಲೂ ನಮ್ಮ ನಿಮ್ಮ ಶ್ರಮಕ್ಕೆ ನಮ್ಮ ಒಂದು ಏನು ಸವಾಮ್. ಆದರೆ
ಕಾನೂನು ರೀತಿಯಲ್ಲಿ ಇದು ಅಕ್ರಮ ಅಂತ ಪರಿಗಣಿಸಿಬಿಟ್ಟು ನಿಮ್ಮ ಮೇಲೆ ಯಾಕೆ ಶಿಸ್ತು ಕ್ರಮ ತಗೋಬೋದಕ್ಕೆ ಸಮಜಾಯಿಷಿ ಕೊಡಿ ಅಂತ ಹೇಳಿಬಿಟ್ಟು ನನಗೆ ನೋಟಿಸ್ ಮಾಡಿದರು. ಓಹೋ, ಆವತ್ತಿನ ದಿವಸ ನಿಮ್ಮ ಮನೆಗೆ ನೀವು ವಿದ್ಯುತ್ತನ್ನು ಬಳಸಿ ನೀವು ಶಕ್ತಿಯನ್ನು ಉತ್ಪಾದಿಸಿ ಬಳಸ್ಕೊಂಡ್ರೆ ಅದು ಕಾನೂನು ಬಾಹ್ಯ ಅಂತ. ಖಂಡಿತ, ಆವತ್ತಿನ ದಿವಸ ಇದಾಯಿತು. ಈ ಥರ ಸಂದರ್ಭದಲ್ಲಿ ಕಡೆಗೆ ಆವಾಗ ಏನು ಮಾಡೋದು ಭಾಳ ಯೋಚನೆ ಮಾಡಿಬಿಟ್ಟು 3 ದಿವಸ ನಿದ್ದೆ ಮಾಡಲಿಲ್ಲ. ಯಾಕೆಂದರೆ ಇನ್ನು ಒಂದು ಕಡೆಯಿಂದ ಈ ಶ್ರಮ, ಇನ್ನು ಕಡೆಯಿಂದ ಈ ಕಾನೂನಿನ ಒಂದು ಕುಣಿಕೆ, ಈ ವಿಚಾರದಲ್ಲಿ ಯೋಚನೆ ಮಾಡಿ ಕಡೆಗೆ ಲಾಸ್ಟಿಗೆ ಆ ಒಂದು ಪತ್ರವನ್ನು ಹುಡ್ಕೊಂಡ್ಬಿಟ್ಟು ಆವತ್ತಿನ ದಿವಸ ನೀವು ಬಹುಶಃ ಗೊತ್ತಿರ್ಬೋದು ಅವಾಗ ಹೆಚ್ ಜಿ ಗೋವಿಂದೇ ಗೌಡ್ರು ಅಂತ ಹೇಳಿಬಿಟ್ಟು ಭಾಳ ಒಳ್ಳೆಯ ಅವಾಗ ಒಬ್ಬರು ನಮ್ಮಲ್ಲಿ ಅವಾಗ MLA ಆಗಿದ್ರು, ಆಮೇಲೆ ಅವರು ಎಜುಕೇಷನ್ ಮಿನಿಸ್ಟರ್ ಆದರು, ಮಲೆನಾಡು ಗಾಂಧಿ ಅಂತಲೇ ಒಂದು ಹೆಸರು ಪಡೆದಂಥ ವ್ಯಕ್ತಿ. ನಾನು ನೇರವಾಗಿ ಅವ್ರ ಹತ್ರ ಹೋದೆ, ಸ್ವಾಮಿ ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ, ನನ್ನ ಮನೆಗಂತೂ ಬೆಳಕು ಮಾಡ್ಕೊಂಡೆ, ಯಾಕಂದರೆ ಬೆಳಕು ಮಾಡಿ ಕೇಳಿ ಎಲ್ಲೂ ಸಿಕ್ಕಲಿಲ್ಲ ನನಗೆ. ನನ್ನ ಮನೆ ಬೆಳಕಂತೂ ಬೆಳಕು ನಾನು ಮಾಡ್ಕೊಂಡಿದ್ದೀನಿ ಸ್ವಾಮಿ, ನಾನು ಬೇರೆ ಏನೂ ಮಾಡಲಿಲ್ಲ, ನಾನೇನು ಕೋಟ ನೋಟ್ ಪ್ರಿಂಟ್ ಮಾಡಲಿಲ್ಲ ಅಥವಾ ಯಾವುದೋ ಏನು ಬೇರೆ ಏನು ನಾನು ತಪ್ಪು ಮಾಡಿಲ್ಲ, ಈ ಥರದ ಒಂದು ವ್ಯವಸ್ಥೆ ಮಾಡ್ಕೊಂಡು ನಾನು ಮಾಡಿದ್ದೀನಿ ನೋಡಿ, ಈ ಥರ ನನಗೆ ಸರ್ಕಾರ ಹೊಡಿಸ್ಕೊಟ್ಟಿದ್ದೀನಿ, ಈಗ ಏನು ಮಾಡಬೇಕು ಅಂತ ಸೀದಾ ನೇರವಾಗಿ ಅವ್ರ ಹತ್ರ ಹೋದೆ. ಅವ್ರು ಹೇಳ್ಕೊಂಡು ಆಡು ಭಾಷೆಯಲ್ಲಿ ಸೀದಾ ಹೇಳಿದರು, ಏ ಹೌದು ಕಣ, ಈ ಸರ್ಕಾರನ ಹಾಗೆ ಕಣ, ಅಥವಾ ಒಳ್ಳೆ ಮಾಡೋಕ್ಕೆ ಯಾವುದು ಬಿಡೋದಿಲ್ಲ, ತಾವು ಮಾಡಿದ್ರೆ ಬೆಂಗಳೂರು ಮಾಡಿ ಬಿಡೋದಿಲ್ಲ ಕಣ, ಒಂದು ಕೆಲಸ ಮಾಡೋಣ, ಏ ಇನ್ನು 15 ದಿವಸ ಅಸೆಂಬ್ಲಿ ಇದೆ ಕಣ, ಅಸೆಂಬ್ಲಿಗೆ ಈ ವಿಚಾರ ಇಡೋಣ, ಅಸೆಂಬ್ಲಿಯಲ್ಲಿ ಚರ್ಚೆ ಆಗಲಿ, ಅವತ್ತು ನೀನು ಬಾ ಅನ್ನೋ ವಿಚಾರ, ನಮ್ಮದು ಪ್ರಾಮಾಣಿಕವಾಗಿ ವಿಚಾರ ಹೇಳ್ತೀನಿ. ಆಯಿತು, ಸರ್ಕಾರದಲ್ಲಿ ಯಾವುದೇ ಒಂದು ಅಸೆಂಬ್ಲಿ ಚರ್ಚೆ ಆಗಬೇಕಾದ್ರೂ ಕೂಡ 15 ದಿವಸ ಮೊದಲು ಮನವಿಯನ್ನು ಕೊಡಬೇಕಾಗುತ್ತೆ, ಕಾನೂನು ಪ್ರಕಾರದಲ್ಲಿ ಅದೇ ಮನವಿ ಕೊಟ್ಬಿಟ್ಟು ಅಲ್ಲಿ ಚರ್ಚೆಗೆ ಬರ್ತದೆ. ಜೆಎಚ್ ಪಟೇಲ್ರು ಅವಾಗ ಮುಖ್ಯಮಂತ್ರಿಗಳಾಗಿದ್ದರು, ಆ ಸಂದರ್ಭದಲ್ಲಿ ಅವತ್ತು ಚರ್ಚೆಗೆ ಬಂತು. ಆವಾಗ ಏನಾಯಿತು, ಈ ಪವರ್ ಕಟ್ ಅಂತ ಆವಾಗ ಕೂಡ ಸ್ಟಾರ್ಟ್ ಆಗಿತ್ತು, ಇದೆಲ್ಲ ತುಂಬ ಇದಾಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಕೆಲವರೆಲ್ಲ ಇದ್ರ ಬಗ್ಗೆ ಕಮೆಂಟ್ ಮಾಡಿದರು, ಜೊತೆಗೆ ಈ ಕೆಲವು ನಮ್ಮ ಯಾರು MLAಗಳು ಕೂಡ ವಿಚಾರಗಳು ತಿಳಿಸುತ್ತೆ, ಅವರ ಹೆಸರುಬಿಟ್ಟು ಕಡೆಗೆ ಒಂದೇ ಮಾತು ಕಡೆಗೆ ಹೇಳಿದರು, ನೋಡಿ ಸರ್ಕಾರ ಸಾಧ್ಯವಾದರೆ ಎಲ್ಲರಿಗೂ ಅದನ್ನು ಕರೆಂಟ್ ಕೊಡುವಂಥ ವ್ಯವಸ್ಥೆ ಮಾಡಿ, ಇಲ್ಲಾಂದರೆ ಇಂಥವರಿಗೆ ಮಾಡಿಕೊಂಡು ಅವಕಾಶ ಮಾಡಿಕೊಡಿ ಅನ್ನೋ ವಿಚಾರ ಅಲ್ಲಿ ಅವತ್ತು ಚರ್ಚೆಗೆ ಬಂದು ಕಡೆಗೆ ಜೆಎಚ್ ಪಟೇಲ್ ಮುಖ್ಯಮಂತ್ರಿಗಳ ಕಡೆಗೆ ಒಂದು ಕಡೆಗೆ ತೀರ್ಮಾನಕ್ಕೆ ಬಂದು ಏನು ಕೇಳಿದರೆ, ಆಯಿತು ಅವರವರ ಜಮೀನಿನಲ್ಲಿ ಅವರ ಸ್ವಂತ ಬಳಕೆಗೆ ಮಾತ್ರ, ನಾಟ್ ಫಾರ್ ಸೇಲ್, ಮತ್ತು ಅದು ಅಡೆತಡೆ ಕಟ್ಟದೆ, ಅಂದರೆ ಚೆಕ್ ಡ್ಯಾಮ್ ನೀರನ್ನು ಇನ್ನೊಬ್ಬರಿಗೆ ತೊಂದರೆ ಆಗಿರುತ್ತೆ, ಅಡೆಕಟ್ಟೆ ತಟ್ಟೆ ಕಟ್ಟದೆ ಹರಿಯುವ ನೀರಿಗೆ ಅವರವರು ವಿದ್ಯುತ್ ಶಕ್ತಿ ಅವರ ಜಮೀನಲ್ಲಿ ಮಾಡಿಕೊಳ್ಳಬಹುದು ಅಂತ ಹೇಳಿದ್ರೆ, ಅದು ಆದರೆ ನಾವು ರೈಟಿಂಗಲ್ಲಿ ಕೊಡ್ಲಿಕ್ಕೆ ಬರಲ್ಲ, ಜಸ್ಟ್ ಓವರಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವತ್ತು ಡಿಕ್ಲೇರ್ ಮಾಡಿದರು. ಇದು ಅವತ್ತು ನಮಗದು ದೊಡ್ಡ ಪ್ಲಸ್ ಪಾಯಿಂಟ್ ಆಯಿತು. ಅಲ್ಲಿಂದ ಹಂತ ಬಂದ್ಬಿಟ್ಟು ದೊಡ್ಡ ಗೆಲುವು ಅಂತ ಗೆಲುವಾಗ್ಬಿಟ್ಟು ಆಮೇಲೆ ಹಂತವಾಗಿ, ಯಾಕೆಂದ್ರೆ ಯಾವುದೋ ಒಂದು ಸಣ್ಣ ಹಳ್ಳಿಯಿಂದ ಬಂದು ಒಂದು ಇಡೀ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಇರುವಂತಹ ಕಾನೂನನ್ನು ಬದಲಾಯಿಸಬಹುದು ಅನ್ನೋ ಒಂದು ವಿಚಾರವನ್ನು ನೀವು ತೋರಿಸ್ಕೊಟ್ಟಿದ್ದಂಥದ್ದು ಬಹುಶಃ ಆವಿಷ್ಕಾರಕ್ಕೆ ಮತ್ತು ತಂತ್ರಜ್ಞಾನಕ್ಕೆ ಮತ್ತು ವಿಜ್ಞಾನಕ್ಕೆ ಅಷ್ಟೇ ಅಲ್ಲ, ಹಾರ್ಡ್ ವರ್ಕ್ಗೆ. ಇನ್ನೊಂದು ಮುಖ್ಯ ವಿಷಯ ಹೇಳ್ತೀನಿ ಏನಂತ ಹೇಳಿದ್ರೆ ನಿಮಗೆ, ಹೌದು ಈ ವಿದ್ಯುತ್ ಶಕ್ತಿ ಅನ್ನೋಂಥ ಹೇಳುವಂಥದ್ದು ಆವಾಗ ಏನಾಗಿತ್ತು ಅಂತ ಹೇಳಿದ್ರೆ, ಅದೇ ಅವರು ಕೊಟ್ಟರೆ ಮಾತ್ರ ನಾವು ತಗೊಳ್ಳೋದು, ಆಮೇಲೆ ಅದು ಅಲ್ಲಿ ಜೋಗದಲ್ಲಿ ಮಾತ್ರ ಉತ್ಪತ್ತಿ ಆಗೋದು ಅನ್ನೋ ಕಲ್ಪನೆಗಳು ಇತ್ತಲ್ಲ, ಅದೆಲ್ಲಕ್ಕಿಂತ ಮೀರಿ ನಾನು ಅವಾಗ ಇಲ್ಲ ಇದು ನೋಡಿ ಎಲ್ಲೆಲ್ಲಿ ಕೂಡ ಮಾಡ್ಬೋದು, ಎಲ್ಲೆಲ್ಲಿ ವ್ಯವಸ್ಥೆ ಜಾಗ ಇದೆ, ನಿಮಗೆ ಅಗತ್ಯ ಇರುವಷ್ಟು ನಿಮ್ಮ ಮನೆಯಲ್ಲಿ ನೀವು ತಯಾರು ಮಾಡ್ಬೋದು ಅನ್ನೋ ಸರಳ ತಂತ್ರಜ್ಞಾನವನ್ನು ನಾನು ತೋರಿಸ್ಕೊಟ್ಟೆ. ಚಿಕ್ಕಮಗಳೂರಿನ ಒಂದು ಸಣ್ಣ ಹಳ್ಳಿಯಿಂದ ಬಂದಂತಹ ರತ್ನಾಕರ್ ಅವರು ದಾದ ನಂತರದಲ್ಲಿ ಒಂದು ಇಡೀ ರಾಜ್ಯದಲ್ಲಿ ಇದ್ದಂತಹ ಕಾನೂನನ್ನು ಬದಲಾಯಿಸೋದಕ್ಕೆ ನಾನು ನೋಡಿಯನ್ನು ಹಾಡ್ತಾರೆ. ಅಷ್ಟೇ ಅಲ್ಲ, ತಮ್ಮ ಮನೆಗೆ ವಿದ್ಯುತ್ ಶಕ್ತಿ ನೀಡೋದಷ್ಟೇ ಅಲ್ಲ, ನನ್ನ ಜೊತೆ ಇರೋರಿಗೂ ಕೂಡ ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಕೊಡಬೇಕು ಅಂತ ಸಮಾಜ ಸೇವೆಗೆ ತೊಡಗಿಸ್ಕೊಳ್ತಾರೆ, ಜನರಿಗೆ ಸಹಾಯ ಮಾಡೋದಕ್ಕೆ ನಿಂತ್ಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ಇವರನ್ನು ಗುರುತಿಸಿ ಕರೆದಿದ್ದಂಥದ್ದು ಅವತ್ತಿನ ರಾಷ್ಟ್ರಪತಿಗಳಾದಂತಹ APJ ಅಬ್ದುಲ್ ಕಲಾಂ ಅವರು. ಎಸ್ ಹೇಳಿ, ಅವರ ಜೊತೆ ನೀವು ಭೇಟಿ ಮಾಡಿದಂತಹ, ಅವರ ಜೊತೆ ಕಳೆದಂತಹ ಕ್ಷಣಗಳ ಒಂದು ನೆನಪು ಹೇಗಿದೆ ನಿಮಗೆ? ಮನುಷ್ಯನಿಗೆ ಪ್ರತಿಯೊಂದು ಏನೋ ಒಂದು ಆಸೆ ತೊಂದಿರ್ತದೆ. ಸಾಮಾನ್ಯ ಕೆಲವರು ಹೇಳ್ತಾರೆ, ಏ ನಾನು ದೇವ್ರು ನೋಡ್ಬೇಕಪ್ಪ, ತಿರುಪತಿ ಹೋಗ್ಬೇಕಪ್ಪ, ಅದು ಎಲ್ಲವರು ಹೇಳ್ತಾರೆ. ಆದರೆ ಪ್ರಾಮಾಣಿಕ ಒಬ್ಬ ವ್ಯಕ್ತಿಯನ್ನು, ಅಂದರೆ ಉತ್ತಮ ವ್ಯಕ್ತಿಯನ್ನು ಖಂಡಿತ ಕೂಡ ನಾನು ಹೇಳ್ತೇನೆ, ಅವರು ಕೂಡ ನಿಜವಾಗ ಈ ದೇವರಿಗೆ ಏನಿದೆ ಅವರಿಗೆ ದೇವರಿಗೆ ಸಮನಾದ ವ್ಯಕ್ತಿ ಅಂತ ಇವತ್ತು ನನಗೆ ಬೊಟ್ಟು ಮಾಡಿ ತೋರಿಸಿದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಒಬ್ಬರೇ ಬೊಟ್ಟು ಮಾಡಿ ಹೇಳ್ತೀನಿ. ಯಾಕೆಂತ ಹೇಳಿದರೆ ಅವರ ಜೊತೆಯಲ್ಲಿ ಅದು ಏನಾಯಿತು, ಒಂದು ಸಣ್ಣ ನನಗೆ ಒಂದು ಅಂದರೆ ನನ್ನ ಯಾವ ಈ ಆವಿಷ್ಕಾರಗಳು ಎಲ್ಲವೂ ಇದು ಒಂದು ಹಂತಕ್ಕೆ ಬಂದು ಇದಕ್ಕಾಗಿಯೇ ಒಂದು ಟರ್ಬೋ ಜಲವಿದ್ಯುತ್ ದೀಪಗಳು ಅಂತ ಹೇಳ್ಬಿಟ್ಟು ಒಂದು ಕೈಗಾರಿಕೆಯನ್ನು ಪ್ರಾರಂಭ ಮಾಡಿದೆ. ಓಕೆ, ಹೌದು, ನಮ್ಮ ಊರಿನಲ್ಲಿ ಕೈಗಾರಿಕೆಯನ್ನು ಪ್ರಾರಂಭ ಮಾಡಿ ಇವತ್ತು ಕೂಡ ಕೈಗಾರಿಕೆಯಲ್ಲಿ ನಾನು ಸುಮಾರು ಇರುವಿಕೆ 475 ಟರ್ಬೈನ್ಗಳನ್ನು ಇದುವರೆಗೆ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ. ಪ್ರತಿ ದಿವಸ ನಾನು ಇಲ್ಲಿ ಕೂತರೂ ಕೂಡ ನಾನು ಇರಲಿ ಇಲ್ಲದೇ ಇರಲಿ ಪ್ರತಿ 10,000 ಕಿಲೋವ್ಯಾಟ್ ವಿದ್ಯುತ್ ಶಕ್ತಿ ಈ ಸ್ವಂತ ಈ 475 ಟರ್ಬೈನ್ಗಳನ್ನು ಆಗ್ತಾಯಿದೆ. ಹಳ್ಳಿಯ ಮೂಲೆ ಮೂಲೆಯಲ್ಲಿ ಕೂಡ ಬೆಳಕನ್ನು ಮಾಡಿ ತೋರಿಸ್ಕೊಟ್ಟೆ. ಅಲ್ಲದೆ ಕೂಡ ಇವತ್ತು ನಿಮ್ಮ ಬೆಂಗಳೂರಿನಲ್ಲೇ, ಬೆಂಗಳೂರು ನಗರದಲ್ಲೇ ವ್ಯರ್ಥವಾಗಿ ನಿಮ್ಮ ಬೆಂಗಳೂರಿನಲ್ಲಿ ಏನು ಮಾಡ್ತೀರಿ, ಪ್ರತಿ ದಿವಸ ಎಲ್ಲರೂ
ಮುಖ ತೊಳೆಯೋದು, ಮತ್ತೊಂದು ತೊಳೆಯೋದು, ಪ್ರತಿಯೊಂದು ನೀರಿನ ಬೆಂಗಳೂರಿನಲ್ಲಿ ನೀರು ಹೇಗೆ ಅಂತ ಹೇಳಿ ಇತ್ತೀಚಿನ ದಿವಸ ಯಥೇಚ್ಛ ನೀರು, ಮಳೆ ಬಂದರೂ ನೀರು, ಮಳೆ ಬರೆದಿದ್ರು ನೀರು, ಮಳೆ ಬಂದರೆ ಹೇಗೆ ಅಂದರೆ ಈಗ ಏನು ಇದು ಎಲ್ಲ ಕಡೆ ನೀರು ಬರ್ತದೆ, ಮಳೆ ಬರೆದಿದ್ರು ಕೂಡ ಪ್ರತಿಯೊಬ್ಬರು ಮನೆ ಬಚ್ಚಿನ ಮನೆ ನೀರು ಎಲ್ಲ ಹೋಗಿ 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 ಇಲ್ಲಿ ಹೋಗ್ತದೆ ಸೀದಾ ಬೆಳ್ಳಂದೂರು ಕೆರೆ ಮತ್ತು ಇಂಥ ದೊಡ್ಡ ದೊಡ್ಡ ಕೆರೆಯಲ್ಲಿ ಶೇಖರಣೆ ಬಿಟ್ಟು ಹೋಗಿಬಿಟ್ಟು ದೊಡ್ಡ ಮಟ್ಟದ ನೀರು ಚರಂಡಿದಲ್ಲಿ ಹೋಗ್ತಾ ಇದೆ. ಆ ಬೆಳ್ಳಂದೂರು ಕೆರೆಯಲ್ಲಿ ಇರುವಂಥ ಏನು ವ್ಯರ್ಥವಾದ ನೀರಿದೆ ಚರಂಡಿ ನೀರಲ್ಲಿ ಇಲ್ಲೂ ಕೂಡ ಟರ್ಬೈನ್ ಹಾಕಿಬಿಟ್ಟು ಬೆಳಕಿನ ವ್ಯವಸ್ಥೆ ಮಾಡಿ ತೋರಿಸಿದ್ದೆ, ನನಗೆ ಸರ್ಕಾರಕ್ಕೆ ಸವಾಲು ಹಾಕಿಬಿಟ್ಟು ಕಂಪ್ಲೇಂಟ್ ಮಾಡಿ ತೋರಿಸಿದ್ದೀನಿ, ಅದು ಕೂಡ ಈಗ ನಡೀತಾ ಇದೆ. ಈಗ ಕೂಡ ಮತ್ತೆ ನೀರಿನಲ್ಲೂ ಕೂಡ ವಿದ್ಯುತ್ ಶಕ್ತಿ ಮಾಡಬಹುದು, ನೀರಿಗೆ ಭೇದಭಾವ ಇಲ್ಲ ಖಂಡಿತ. ಒಬ್ಬ ನೀರು ಯಾವ್ದಾರಾಗಲಿ ನಾವು ಕೆಲಸ ಮಾಡ್ಬೇಕಾದ್ರೆ ಉದ್ಯೋಗ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾವು ಹೇಗಂದ್ರೆ ಈಗ ಮಾಸ್ಕ್ ಹಾಕೊಳ್ತಿದ್ದೀವಿ ಅನಿವಾರ್ಯ. ಈಗ ಕೊರೋನಾ ಬಂತು, ಅದೇ ಕೊರೋನಾ ಇಲ್ಲದ ಟೈಮಾಗ ನಾವು ಅಲ್ಲಿ ಮಾಸ್ಕ್ ಹಾಕೊಂಡು ಕೆಲಸ ಮಾಡೋದಲ್ಲಿ, ಯಾಕೆಂತೇಳಿದ್ರೆ ಬರುವಂಥ ಆ ಕೊಳಚೆ ನೀರಿದೆಯಲ್ಲ ಎಲ್ಲೆಲ್ಲಿಂದ ಏನೇನು ಬರ್ಸಕ್ಕೆ ಗೊತ್ತಿಲ್ಲ, ಆಸ್ಪತ್ರೆ ತ್ಯಾಜ್ಯ, ಫ್ಯಾಕ್ಟ್ರಿ ತ್ಯಾಜ್ಯ, ಕೆಲವು ಟೈಮು ಸಣ್ಣ ಏನೋ ಬೇರೆ ಬೇರೆ ಏನೇನೋ ಬರ್ತವೆ ಅದರಲ್ಲಿ ತ್ಯಾಜ್ಯ ವಸ್ತುಗಳು, ಅದನ್ನು ಕೂಡ ಇದೇ ಸಂದರ್ಭದಲ್ಲಿ ನಮ್ಮ ಜೊತೆ ಒಬ್ರು ಫೋನ್ ಲೈನಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. ನಮಸ್ತೆ. ನಮಸ್ಕಾರ ರವಿಕುಮಾರ್ ಅವರೇ. ಈಗ ಈ ಹಿಂದೆ 20 ದಶಕಗಳ ಹಿಂದೆ ಸರ್ಕಾರದ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಹಣೆಪಟ್ಟಿ ರತ್ನಾಕರ್ ಅವರಿಗೆ ಬಂತು, ಆದರೆ ಅದಾದ ನಂತರದಲ್ಲಿ ಸರ್ಕಾರದ ಜೊತೆಗೆ ಸರ್ಕಾರಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋವಂಥ ಒಂದು ಶ್ಲಾಘನೆ ಅವ್ರಿಗೆ ಸಿಕ್ತು. ಹೇಳಿ, ನಿಮ್ಮ ಮತ್ತು ಅವರ ಒಡನಾಟ ಹೇಗೆ? ನಮ್ಮ ಮತ್ತು ರತ್ನಾಕರ್ ಅವರ ಒಡನಾಟ ಸುಮಾರು 7-8 ವರ್ಷದ್ದು. ರತ್ನಾಕರ್ ಅವರು ಬಹಳ ಹಿಂದಿನ ಪ್ರದೇಶದಿಂದ, ಹಿಂದುಳಿದ ಪ್ರದೇಶದಿಂದ ಬಂದಂತವರು, ಬಹಳ ಗುಡ್ಡಗಾಡು ಪ್ರದೇಶಗಳಲ್ಲಿ ಕಾರ್ಯವನ್ನು ಮಾಡಿದ್ದಾರೆ. ಅವರು ಒಂದು ಕೆಲಸ ಕಾರ್ಯಗಳು ನಮ್ಗೆ ಪರಿಚಯವನ್ನ ಮಾಡಿಕೊಡ್ತು. ನಾವು ಒಟ್ಟಿಗೆ ಸುಮಾರು ಒಂದು 3-4 ಕೆಲಸಗಳನ್ನ ಮಾಡಿದ್ದೇವೆ. ಉದಾಹರಣೆ ಅಂತ ಹೇಳಿದ್ರೆ ಮಡಿಕೇರಿ ಜಿಲ್ಲೆ ಒಂದು ಪಟ್ಟಿ ಅನ್ನೋ ಒಂದು ಗ್ರಾಮದಲ್ಲಿ, ಅರಣ್ಯ ಪ್ರದೇಶದಲ್ಲಿರುವಂತ ಗ್ರಾಮ, ಅಲ್ಲಿ ಕರೆಂಟ್ ಇಲ್ಲದ ಒಂದು ಒಂದು 6-8 ಮನೆಗಳು ಇರುವಂತ ಒಂದು ಪ್ರದೇಶ. ಅಂತ ಪ್ರದೇಶದಲ್ಲಿ ನಾವು ಜಂಟಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಆ ಮನೆಗಳಿಗೆ ವಿದ್ಯುತ್ ಅನ್ನ ಈ ಒಂದು ಟರ್ಬೋವಿನ್ ಮುಖಾಂತರ ತಯಾರಿಸಿ ಕೊಡುವಂತ ಕೆಲಸ ಮಾಡಿದ್ವಿ. ಅರಣ್ಯ ಅಧಿಕಾರಿಗಳು ಅಂತ ಸಾಮಾನ್ಯವಾಗಿ ಅರಣ್ಯ ಪ್ರದೇಶದಲ್ಲಿ ಬಹಳಷ್ಟು ಹಿಂದುಳಿದಂತಹ ವರ್ಗದವರು ಮತ್ತೆ ಕುಗ್ರಾಮಗಳು, ಕರೆಂಟ್ ಇಲ್ದೇನೆ ಇರುವಂತಹ ಗ್ರಾಮಗಳು ಇರುವುದನ್ನ ನೋಡಬಹುದು. ಆ ಒಂದು ಉದ್ದೇಶದಿಂದ ಇವರಿಗೆ ಕರೆಸಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತ ಅಧಿಕಾರಿಗಳಿಗೆ ಇವರ ಕೆಲಸ ಕಾರ್ಯಗಳನ್ನ ತಿಳಿಸ್ಕೊಟ್ಟು ಮತ್ತೆ ಇವರು ಅಲ್ಲಿ ಹೋಗಿ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಇತರ ರವಿಕುಮಾರ್ ಅವರೇ ಇವರಲ್ಲಿ ಹೋಗಿ ಒಂದು ಟರ್ಬೈನ್ ಗಳನ್ನ ಕೊಡ್ತಾ ಇದ್ರು ಅಲ್ಲಿ. ಹೌದು. ಅಲ್ಲಿ ಕೂಡ ಬೇರೆ ಟರ್ಬೈನ್ ಕೊಟ್ಟು ಅಲ್ಲಿ ತಂತ್ರಜ್ಞಾನವನ್ನ ಹೇಗೆ ಬಳಸಬೇಕು ಅಂತ ಅಲ್ಲಿನ ಅರಣ್ಯ ಪ್ರದೇಶದ ಆ ಬುಡಕಟ್ಟು ಜನಾಂಗಗಳಿಗೆ ಆ ಜನರಿಗೆ ಹೇಳ್ಕೊಡ್ತಾ ಇದ್ದಂತದ ಅಲ್ಲಿ. ಈಗ ನಮ್ಮಲ್ಲಿ ಬರುವಂತ ಅಧಿಕಾರಿಗಳಿಗೆ ಇವರು ತಿಳಿಸೋದ್ರಿಂದ ಈ ಅಧಿಕಾರಿಗಳು ಇವರ ಒಂದು ಸಹಾಯದಿಂದ ಅಲ್ಲಿನ ಜನಾಂಗದವರಿಗೆ ಅಥವಾ ಬುಡಕಟ್ಟು ಜನಾಂಗದವರಿಗೆ ತರಬೇತಿಯನ್ನ ಮತ್ತೆ ಅವರ ಅವಶ್ಯಕತೆ ಇದ್ದಲ್ಲಿ ತಂತ್ರಜ್ಞಾನ ಕೂಡ ಅಳವಡಿಸಿಕೊಟ್ಟಿದ್ದಾರೆ. ಓ, ಓಕೆ, ಓಕೆ. ನಿಜ, ಹೊಸ ಸೂರ್ಯ ಜಗತ್ತಿಗೆಲ್ಲ ಬೆಳಕು ಕೊಟ್ಟರೆ ಎಷ್ಟೋ ಭಾಗಗಳಿಗೆ ರತ್ನಾಕರ್ ಅವರು ಬೆಳಕು ನೀಡಿದ್ದಾರೆ. ಥ್ಯಾಂಕ್ ಯು ರವಿಕುಮಾರ್ ಅವ್ರ ನಮ್ಮ ಜೊತೆ ಫೋನ್ ಲೈನಲ್ಲಿ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ಎಸ್. ಆದರೆ ಹೇಗೆ ನೀವೊಂದು ಫ್ಯಾಕ್ಟ್ರಿಯನ್ನು ಶುರು ಮಾಡಿದ್ರಿ ಅಂತ ಹೇಳಿದ್ರಿ, ಇದನ್ನು ಎಷ್ಟೋ ಜನಕ್ಕೆ ಕೊಟ್ಟಾಗ ಜನಕ್ಕೆ ಭಯ ಆಗ್ತಾ ಇರಲಿಲ್ವಾ, ಜನಕ್ಕೆ ಅನ್ನಿಸ್ತಾ ಇರಲಿಲ್ವಾ ಇಲ್ಲ ವಿದ್ಯುತ್ ಶಕ್ತಿ ಜೊತೆ ನಾವು ಆಟಾಡ್ತಾ ಇದ್ದೀವಿ ಅಂತ? ಇದು ಮೊಟ್ಟ ಮೊದಲ ಬಾರಿಗೆ ನಮಗೆ ಮೊದಮೊದಲ ಬಾರಿಗೆ ಕೊಟ್ಟಾಗ ಹೇಗೆ ನಮಗೆ ಇದು ಈ ಕಾಮೆಂಟ್ಗಳು ಬರ್ತಾ ಇದ್ದು. ಮೊದಲು ನೀರಿನಲ್ಲಿ ಕರೆಂಟ್ ಉತ್ಪತ್ತಿ ಆಗುತ್ತೆ, ಕೆಲವರ ಅಭಿಪ್ರಾಯದಲ್ಲಿ ಆ ಮುಂದೆ ನೀರು ಹರಿಯುವಂಥ ಅಂದರೆ ವಿದ್ಯುತ್ ಯುಕ್ತ ಮಾಡಿ ಹೊರಗಡೆ ಹೋಗುವಂಥ ನೀರಿನಲ್ಲಿ ಅದರಲ್ಲಿ ಏನು ಸತ್ವ ಇರೋದಿಲ್ಲ, ಸಪ್ಪೆ ನೀರು, ಜಮೀನಿ ಉಪಯೋಗ ಬರುವುದಿಲ್ಲ, ಇಂಥ ಬಂದ ತಪ್ಪು ಕಲ್ಪನೆಗಳು ತುಂಬ ಕಡೆ ಬಂತು, ತುಂಬ ಕಡೆ ನಾವು ಇದನ್ನು ಎದುರಿಸುವುದು. ಸೊ ಎಷ್ಟು ಜನರ ಮನೆಗೆ ನೀವು ಇವತ್ತಿನ ತನಕ ಈ ಟರ್ಬೋ ತಂತ್ರಜ್ಞಾನವನ್ನು ಅಳವಡಿಸಿದ್ದೀರಿ? 475 ಟರ್ಬೋ ಯಂತ್ರಗಳನ್ನು ಅಳವಡಿಸಿದ್ದೇವೆ ಇದುವರೆಗೆ ಒಟ್ಟು. ಈ 475ರಲ್ಲಿ ವಿವಿಧ ಹಂತಗಳು ಅಂದರೆ 1 ಕಿಲೋವ್ಯಾಟಿಂದ ಹಿಡಿದು ನಾವು ಇದುವರೆಗೆ 100 ಕಿಲೋವ್ಯಾಟ್ ಕೂಡ ನಮ್ಮಲ್ಲಿ ನಾವು ಇದುವರೆಗೆ 1 ಕಿಲೋವ್ಯಾಟು, 2 ಕಿಲೋವ್ಯಾಟು ಅಂದರೆ ಅವರ ಬೇಡಿಕೆ ತಕ್ಕಂತೆ, ಅವರ ಅನುಕೂಲಕ್ಕೆ ತಕ್ಕಂತೆ. ಕೆಲವು ಕಡೆ ನಾವು ಈ ನಕ್ಸಲ್ ಬಾಧಿತ ಪ್ರದೇಶಗಳು ಅಂತ, ನಕ್ಸಲ್ ಬಾಧಿತ ಪ್ರದೇಶಗಳು ಅಂತ ಹೇಳಿದರೆ ನಮ್ಮಲ್ಲಿ ಕೆಲವು ಟೈಮ್ ಏನಾಯಿತು ಅಂತ ಹೇಳಿದರೆ ಈ ನಕ್ಸಲರು ತುಂಬ ಜನ ನಮ್ಮಲ್ಲಿ ನಮ್ಮದು ಅದೊಂದು ಚಟುವಟಿಕೆ ಪ್ರಾರಂಭವಾಯಿತು. ಅದು ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆ, ಆಂಧ್ರ ಮತ್ತು ಒರಿಸ್ಸಾ ಈ ಭಾಗದಲ್ಲಿ ತುಂಬ ಈ ನಕ್ಸಲ್ ಬಾಧಿತ ಪ್ರದೇಶಗಳು. ಆ ಭಾಗದಲ್ಲಿ ಅವರ ಮೊಟ್ಟ ಮೊದಲು ಬೇಡಿಕೆ ಇದೆ ಕೇಳೋದು. ಕೇವಲ 475 ಟರ್ಬನ್ಗಳನ್ನು ಸತತ 20 ವರ್ಷಗಳಲ್ಲಿ ನೀವು ಅಳವಡಿಸಿರೋದು ಅನ್ನುವಂಥದ್ದು, ಅದು ಬಹುಶಃ ಎಲ್ಲವೂ ಕೂಡ ನಿಮ್ಮ ಒಂದು ಸ್ವಯಂ ಶಕ್ತಿಯಿಂದ ಆಗಿರುತ್ತೆ. ಯಾಕೆ ಸರ್ಕಾರಗಳು ಮುಂದೆ ಬಂದಿದ್ರೆ ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಮೋಟ್ ಮಾಡ್ಬೋದಿತ್ತು ಅವರವರ ಮನೆಯಲ್ಲಿ, ಯಾಕೆಂದರೆ ಸರ್ಕಾರದ ಮೇಲೆ ಲೋಡ್ ಕಡಿಮೆ ಆಗ್ತಾ ಇತ್ತು ಅಲ್ವಾ? ನೋಡಿ, ಒಂದು ಹೇಳ್ತೀನಿ ನಿಮಗೆ, ದುರಂತ ಅಂತ ಹೇಳಿದರೆ ಪ್ರತಿ ವರ್ಷ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ
ಇದೇ ಒಂದು ಅಂದರೆ ಇದೇ ವಿಶೇಷವಾಗಿ ಈ ರೀತಿ ಈ ಹೈಡ್ರೋ ಟರ್ಬೈನ್ಸ್ನ ನಿಮ್ಮ ನಿಮ್ಮ ಜಾಗದಲ್ಲಿ ಇರುವಂಥ ನೀರಿನ ವ್ಯವಸ್ಥೆಗೆ ನೀವು ಬಳಸ್ಕೊಂಡ್ಬಿಟ್ಟು ನಿಮ್ಮ ಮನೆಯಲ್ಲಿ ಸ್ವಂತ ಉತ್ಪತ್ತಿ ಮಾಡಿಕೊಳ್ಳಿಬಿಟ್ಟು 100,000 ಕೋಟಿ ರೂಪಾಯಿ ಪ್ರತಿ ವರ್ಷ ಕೇಂದ್ರ ಸರ್ಕಾರದಿಂದ ಅನುದಾನವಾಗಿ ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಓಕೆ, ರಾಜ್ಯ ಸರ್ಕಾರದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಇಲ್ಲಿರುವಂಥದ್ದು ಬೊಟ್ಟು ಮಾಡಿ ತೋರಿಸು ಅಂತ ಹೇಳಿದ್ರೆ ಅಸಾಂಪ್ರದಾಯಿಕ ಇಂಧನ ಮೂಲ ಅಂತ ಹೇಳ್ತೀವಿ. ಇದಕ್ಕೆ ಅಸಾಂಪ್ರದಾಯಿಕ ಇಂಧನ ಅಂದರೆ ಸಾಂಪ್ರದಾಯಿಕ ಅದಕ್ಕೆ ಇಲ್ಲಿ ಮುಖ್ಯವಾಗಿರುವಂಥದ್ದು ಕ್ರೆಡಿಲ್ ಅಂತಿದೆ, ಕರ್ನಾಟಕ ರಿನ್ಯೂವಲ್ ಎನರ್ಜಿ ಡೆವಲಪ್ಮೆಂಟ್. ಇಲ್ಲಿ 120,000 ಕೋಟಿ ರೂಪಾಯಿ ಬರ್ತಾ ಇದೆ ಯಾವುದಕ್ಕೆ, ಈ ಹೈಡ್ರೋ ಟರ್ಬೈನ್ನ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಲ್ಲಿ ಇದು ಮಾಡಲಿಕ್ಕೆ ಅವರಿಗೆ ಬೇಕಾದಷ್ಟು ಸಹಾಯಧನ ಮತ್ತು ಅನುದಾನಗಳು ಬರ್ತಾ ಇದೆ. ಆದರೆ ದುರಂತ ಅಂತ ಹೇಳಿದ್ರೆ ಇವತ್ತು 100,000 ಕೋಟಿ ರೂಪಾಯಿ ಬಂದಿದೆ, 100,000 ಕೋಟಿ ರೂಪಾಯಿ ಖರ್ಚಾಗಿದೆ. ಆದರೆ ಈ ವ್ಯವಸ್ಥೆಗಾಗಿ ಸಿಕ್ಕಿದ್ದು ಕೆಲವೇ ಮಂದಿಗಳಿಗೆ ಮಾತ್ರ ಬಿಟ್ಟರೆ ಮತ್ತು ಯಾವರಿಗೂ ಸಿಗಲಿಲ್ಲ. ಇದು ದುರಂತ. ಸರ್ಕಾರ ಮಾತ್ರ, ಇನ್ನು CPRI ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅವ್ರು ಏನು ಮಾಡಬೇಕು ಅಂತ ಅವ್ರ ಭಾಗ ಪ್ರತಿ ವರ್ಷ ಅಲ್ಲೂ ಕೂಡ 100,000 ಕೋಟಿ ರೂಪಾಯಿ ಬರ್ತಾ ಇದೆ. ಇದೇ ಬೆಂಗಳೂರಿನಲ್ಲೇ ಇದೆ, ಅದಕ್ಕೆ ಪ್ರಯೋಗಾಲಯ ಇದೆ. ಆ ಪ್ರಯೋಗದಲ್ಲಿ ಏನು ಮಾಡಬೇಕು ಅವರು ಹೇಳಿದರೆ, ನಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡಿದ ಟರ್ಬೈನ್ಸನ್ನು ಅವರು ಬಂದುಬಿಟ್ಟು ಪರೀಕ್ಷೆ ಮಾಡಿಬಿಟ್ಟು ಅದರಲ್ಲಿ ಏನು ನ್ಯೂನತೆ ಇದೆ ಅದನ್ನು ಇನ್ನೇನು ಅಪ್ಗ್ರೇಡ್ ಮಾಡಬಹುದು, ಈ ವಿಚಾರದಲ್ಲಿ ಅವರು ಸಲಹೆ ಸಹಕಾರ ಕೊಡಬೇಕು. ಯಾಕೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಭೇಟಿ ಮಾಡಿದ್ದೀರಿ, ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿರ್ತೀರಿ, ಆವಾಗಿನ ಮಂತ್ರಿಗಳನ್ನು ಭೇಟಿ ಮಾಡಿರ್ತೀರಿ, ಅದಾದ ನಂತರದಲ್ಲೂ ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿರ್ತೀರಿ ನೀವು, ಅವ್ರಗಳಿಗೆ ಹೇಳಿದಾಗ ಇದು ಮನವರಿಕೆ ಆಗಲಿಲ್ವಾ ಅಂತ ರತ್ನಾಕರ್ ಅವರೇ? ಏನಾಗ್ತದೆ ಅಂತ ಹೇಳಿದ್ರೆ, ನಾನಿವತ್ತು ಹೋಗ್ಬಿಟ್ಟು ಒಂದು ಸರ್ಕಾರದಲ್ಲಿ ಒಂದು ಅವಧಿಯಲ್ಲಿ ಒಂದು ಕೆಲವೇ ದೊಡ್ಡ ವ್ಯಕ್ತಿಗಳನ್ನ ಮಾತಾಡಿಬಿಟ್ಟು ಎಲ್ಲ ವಿಚಾರದಲ್ಲೂ ಕಂಪ್ಲೀಟ್ ಮಾತಾಡಿರ್ತಾರೆ. ಈ ಮಾತಾಡಿದ ವಿಚಾರ ಏನಾಗುತ್ತೆ ರತ್ನಾಕರ್, ನಿಜವಾಗ ನನಗೂ ಇವತ್ತು ಹಾಗೆ ಭಾಳ ಹೆಮ್ಮೆ ಅನಿಸ್ತದೆ. ಅಂತಂಥ ವ್ಯಕ್ತಿಗಳನ್ನ ಭೇಟಿ ಮಾಡಿ ಅವ್ರ ಜೊತೇಲಿ ಕೂತ್ಕೊಂಡು ಅವ್ರ ಜೊತೇಲಿ ಊಟ ಮಾಡಿದ್ದು, ಅವ್ರ ಜೊತೇಲಿ ಡಿನ್ನರ್ ಮಾಡಿದ್ದು, ಕಾಫಿ ಕುಡಿದಿದ್ದು, ಪ್ರತಿ ಒಂದು ಸುವರ್ಣಾವಕಾಶ. ನಿಜವಾಗಲೂ ಸಾಮಾನ್ಯ ಜನಗಳಿಗೆ ಖಂಡಿತ ಸಾಧ್ಯ ಇಲ್ಲದಿರುವಂಥ ಅವಕಾಶಗಳು ನನಗೆ ಬಂದಿದೆ. ಆದರೆ ಎಲ್ಲಿವರೆಗೆ ಬರ್ತದೆ ಇದು? ಅವರ ಅಧಿಕಾರಿ ಅವಧಿವರೆಯುವಿಕೆ ಅಥವಾ ನಾನು ಅಲ್ಲಿಂದ ಹೊರಟು ಹೊರಗೆ ಬರುವವರಿಗೆ ಮಾತ್ರ ಇದಲ್ಲ. ಅದಾದ್ಮೇಲೆ ಇದು ವರ್ಕ್ ಆಗೋದಿಲ್ಲ, ಖಂಡಿತ ಇಲ್ಲ, ಖಂಡಿತ. ಆ ಭ್ರಮೇನ ಬಿಟ್ಟು ಹೊರಗೆ ಬಂದಾಗ ಮಾತ್ರ ನಾನು ಈ ಹಂತಕ್ಕೆ ನನ್ನ ಏನು ನನ್ನ ಬಾಹುಬಲದಿಂದಲೇ ಬಂದಿದ್ದೇನೆ ಇವತ್ತು ಬಾಹುಬಲಿಯಾಗಿ ಕೂತಿದ್ದೆ. ನಿಮ್ಮ ಬಾಹುಬಲದಿಂದ ಬಂದು ಬಾಹುಬಲಿಯಾಗಿ ಕೂತಿದ್ದೀರಿ, ವಾಕ್ಯವಾದ್ರೆ. ಕಾರ್ಯಕ್ರಮ ಮುಂದುವರಿಸಿನ ಒಂದು ಸಣ್ಣ ವಿರಾಮದ ನಂತರ ನೀವು ನೋಡ್ತಾ ಇದ್ದೀರಿ ವಿಶೇಷ ಕಾರ್ಯಕ್ರಮ ನಮ್ಮ ಬಾಹುಬಲಿ. ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡಿಕೊಡ್ತೀವಿ, ಟರ್ಬೈನ್ಗಳು ನಮ್ಮ ಹತ್ರ ಇದೆ, ತಂತ್ರಜ್ಞಾನ ನಮ್ಮ ಹತ್ರ ಇದೆ, ಯಾರಿಗೆ ಅವಶ್ಯಕತೆ ಇದೆ ಅದನ್ನು ತಲುಪಿಸಿ ಅದನ್ನು ನಾವು ನಿಮಗೆ ಫ್ರೀಯಾಗಿ ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಸರ್ಕಾರಗಳ ಹತ್ರ ಹೋಗಿ ಮನವರಿಕೆ ಮಾಡಿಕೊಟ್ರು, ಬೇಡ್ಕೊಂಡ್ರು, ಸರ್ಕಾರಗಳು ತೆಗೆದುಕೊಳ್ಳೋದಕ್ಕೆ ತಯಾರಿಲ್ಲ. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಕೋಟಿ ಕೋಟಿ ಹಣ ಬರುತ್ತೆ ಇದೇ ವಿಚಾರವಾಗಿ, ಆದರೆ ಆ ಹಣ ಎಲ್ಲಿ ಹೋಗ್ತಾ ಇದೆ, ಅದು ಎಲ್ಲಿ ವಿನಿಯೋಗ ಆಗ್ತಾ ಇದೆ, ಅಥವಾ ಇವತ್ತಿನ ತನಕ ಕರ್ನಾಟಕದ ಎಷ್ಟು ಹಳ್ಳಿಗಳಿಗೆ ವಿದ್ಯುತ್ ಶಕ್ತಿಯನ್ನು ತಲುಪಿಸೋದಕ್ಕೆ ಸಾಧ್ಯ ಆಗಿದೆ ಅನ್ನುವಂಥ ಯಕ್ಷ ಪ್ರಶ್ನೆಯಾಗಿ ಉಳಿಯುತ್ತೆ. ಎಸ್, ನಿಮ್ಮ ಬಾಹುಬಲದಿಂದ ಬಾಹುಬಲಿ ಆದ್ರಿ ಅಂತ ಹೇಳಿದ್ರಿ ನೀವು. ಆದರೆ ಇವತ್ತಿನ ತನಕ ನಿಮ್ಮ ಒಂದಿಷ್ಟು ಟರ್ಬೈನ್ಗಳು ನನಗೆ ಟೆಕ್ನಿಕಲಿ ನೀವು ಹೇಳೋದಾದರೆ ಇದನ್ನು ಎಷ್ಟು ವರ್ಷಗಳ ಕಾಲ ಬಳಸಬಹುದು ಮತ್ತು ಎಷ್ಟು ಕಿಲೋವ್ಯಾಟ್ ಇದ್ದರೆ ಮನೆಗೆ ಒಂದು ಬೆಂಗಳೂರಿನಲ್ಲಿ ಒಂದು 30-40 ಕಟ್ಟಿದಂತಹ ಒಂದು ಮನೆಗೆ ವಿದ್ಯುತ್ತನ್ನು ಉತ್ಪತ್ತಿ ಮಾಡಬಹುದು ಅನ್ನುವಂಥದ್ದು ನಿಮಗೆ ಅನ್ಸುತ್ತೆ? ಅಂದರೆ ಬೆಂಗಳೂರಿನಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಖಂಡಿತ ನಾವು ಆಗಲೇ ಹೇಳಿದೆ, ಈಗಲೂ ಕೂಡ ಮುಂದಿನ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಜನಕ್ಕೆ ಅರ್ಥ ಆಗಲಿ ವಿಚಾರ. ಅಂದರೆ ನಾವು ಹೇಳ್ತೀವಿ ಅಂತಂದ್ರೆ ಡೊಮೆಸ್ಟಿಕ್ ಪರ್ಪಸ್ ಅಂತ ಹೇಳ್ತೀವಿ, ಅಂದರೆ ಒಂದು ಸಂಸಾರಕ್ಕೆ ಅಂತ ಹೇಳ್ತೀವಿ ನಾವು. ಒಂದು ಸಂಸಾರಕ್ಕೆ ಅಗತ್ಯವಿರುವಂಥ ಯಾವುದೇ ಒಂದು ಸಂಸಾರಕ್ಕೆ ಒಂದು ಅಗತ್ಯವಿರುವ ಅಂದರೆ ನಾರ್ಮಲ್ ಆಗಿ ಇರುವಂಥ ಅಗತ್ಯ ವಿದ್ಯುತ್ ಶಕ್ತಿ 1 ಕಿಲೋವ್ಯಾಟ್ ಸಾಕು. 1 ಕಿಲೋವ್ಯಾಟ್ ವಿದ್ಯುತ್ ಶಕ್ತಿಯಲ್ಲಿ ನಮ್ಮ ಇವತ್ತಿನ ದಿವಸ ನಾವು ಮಾನದಂಡ ಇಟ್ಕೊಂಡು ಹೇಳುವಂತ ಹೇಳಿದ್ರೆ 10 ಲೈಟು, 1 TV, 1 ಮಿಕ್ಸಿ, ಇದು ಸಾಮಾನ್ಯವಾಗಿ ದಿನನಿತ್ಯ ಬಳಕೆಗೆ ಅಗತ್ಯ ಇರುವಂಥ ಒಂದು ವಿದ್ಯುತ್ ಶಕ್ತಿ. ಇದು ನಿಮಗೆ ಬಳಕೆ 1 ಕಿಲೋವ್ಯಾಟ್. ಇನ್ನು ಅದಕ್ಕಿಂತ ಮೇಲ್ಪಟ್ಟು ನನಗೆ ಫ್ರಿಡ್ಜ್ ಬೇಕು, ಫ್ಯಾನ್ ಬೇಕು, AC ಬೇಕು, ಇವೆಲ್ಲ ಕನಸುಗಳಿರುತ್ತೆ. ಇದೆಲ್ಲ ಮಾಡಿಕೊಂಡು ಹೋದಾಗ ಕನಿಷ್ಠ 2 ಕಿಲೋವ್ಯಾಟ್ ಬೇಕಾಗ್ತದೆ. ಇನ್ನು ಅದರಿಂದ ಮೇಲ್ಪಟ್ಟ ಅವರ ಇದ್ರ ಮೇಲೆ ಅದರ ಒಂದು ರಿಕ್ವೈರ್ಮೆಂಟ್ ಅಂತ ಹೇಳ್ತೀವಿ, ಆ ಥರದ ಅವರವರ ವಿಷಯಕ್ಕೆ ಮಕ್ಕಳಲ್ಲಿ 2-3 ವಿಚಾರ ಬರ್ತದೆ, ತಂತ್ರಜ್ಞಾನ ಮತ್ತು ಬಂಡವಾಳ, ಈ ಥರದ ರಿಕ್ವೈರ್ಮೆಂಟ್ ಈ ಥರದಲ್ಲಿ ಹೋಗ್ತದೆ. ಅವಾಗ 5 ಕಿಲೋವ್ಯಾಟ್ ಆದ ಸಾಮಾನ್ಯ ಆಡು ಭಾಷೆ ಅಂದರೆ ನನಗೆ ಇದರಲ್ಲಿ ನಾನು ಹೇಳುವಂತ ಆದಾಗ ಸಾಮಾನ್ಯವಾಗಿ 2 ಕಿಲೋವ್ಯಾಟ್ ಸಾಧಾರಣ ಒಂದು ವಿದ್ಯುತ್ ಸಾಕು ಅಂತ. ಆದರೆ ನೀವು ಬಳಸಿರುವಂತಹ ಮಾಡಿರುವಂತಹ ಟರ್ಬೈನ್ಗಳು ಇವತ್ತು ಎಷ್ಟು ದಿನಗಳ ಕಾಲ ಬಾಳಿಕೆ ಬರುತ್ತೆ ಅನ್ನುವಂಥದ್ದು ನನ್ನ ಅಂದರೆ ನಾನು ಇವತ್ತು ಕೊಟ್ಟಂಥ ಇದ್ರ ಸಾಮಾನ್ಯ ನಾನು ಇವತ್ತು ಈ ಆವಿಷ್ಕಾರ ಮಾಡಿದ ವಿಚಕ್ರಮ ಇವತ್ತು ಸಾಮಾನ್ಯ 28-30 ವರ್ಷದಿಂದ ಈಚೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ. 30 ವರ್ಷ ಹಿಂದೆ ಹಾಕಿದ ಈ ಟರ್ಬೈನ್ಗಳು ಇವತ್ತಿಗೂ ಕೂಡ ಸ್ತುತಿಯಲ್ಲಿ ಕೆಲಸ ಮಾಡಿಕೊಂಡು ಅವರ ಮನೆ ಬೆಳಗ್ತಾ ಇದ್ದಾವೆ.
ಸಣ್ಣ ಪುಟ್ಟ ರಿಪೇರಿ ಬರ್ಬೋದು, ಅದು ಯಾವುದು ಇದ್ದೇ ಇರ್ತದೆ. ಯಂತ್ರ ಮನುಷ್ಯನ ಕಾಯಿಲೆ ಬರ್ತದೆ, ಯಂತ್ರ ರಿಪೇರಿ ಬರ್ತದೆ. ಈ ತರ ವ್ಯವಸ್ಥೆ ಸಣ್ಣ ಪುಟ್ಟ ರಿಪೇರಿ ಬಿಟ್ಬಿಟ್ರೆ 30 ವರ್ಷ, ಅದು ಸಾಮಾನ್ಯವಾಗಿ ಹೆಚ್ಚು ಕಮ್ಮಿ ಕನಿಷ್ಠ ಮಿನಿಮಮ್ ಒಂದು 30-40 ವರ್ಷಕ್ಕೆ ಏನೂ ಅವನಿಗೆ ಸಮಸ್ಯೆ ಬರುವುದಿಲ್ಲ. ಮನುಷ್ಯನ ಆಲ್ಮೋಸ್ಟ್ ಅರ್ಧ ಆಯಸ್ಸಿನಷ್ಟು ಒಂದು ಟರ್ಬೈನ್ ಬರುತ್ತೆ. ಖಂಡಿತ, ಯಾಕಂದ್ರೆ ಇದರಲ್ಲಿ ಸವಿದು ಹೋಗುವಂತ ಭಾಗವಾಗಲಿ ಹಾಳಾಗೋ ಭಾಗವಾಗುವಂತಲ್ಲಿ ಬಹಳ ವಿಶೇಷ ಇಲ್ಲ. ನನ್ನ ವಿಶೇಷ ಇನ್ನೊಂದಿಗೆ ಏನು ಕೇಳಿದ್ರೆ, ಸ್ಥಳೀಯ ತಂತ್ರಜ್ಞಾನ ಮತ್ತು ಸ್ಥಳೀಯವಾಗಿ ದೊರೆಯುವಂತ ಏನು ವಸ್ತುಗಳು ಏನು ಬಳಸ್ಕೊಂಡು ನೀವು ಟರ್ಬೈನ್ ಮಾಡಿರುವಂಥದ್ದು? ಆಕ್ಚುಲಿ ನಾವು ಬಳಸ್ಕೊಳ್ಳೋದು ಬೇರೆ ಹೇಳುವಂಥದ್ದು, ನಾವು ಮೈನ್ ನಾವು ಕೆಲಸ ಮಾಡುವಂಥದ್ದು ಹೇಳಿದ್ರೆ ನಮ್ಮಲ್ಲಿ ಏನು ಕಬ್ಬಿಣದ ಇದು ಚಸ್ಸಿ ಅಂತ ಹೇಳ್ತೇವೆ, ಅದು ಲೋಕಲ್ ಸಿಕ್ಕಲ್ ಮಾರ್ಕೆಟ್ ಸಿಕ್ಕುವಂಥ ಕಬ್ಬಿಣದ ಒಂದು ಅಡಿಗಟ್ಟು ಮಾಡ್ತೇವೆ. ಇನ್ನು ವಾಟರ್ ವೀಲ್ ಟರ್ಬೈನ್, ವಾಟರ್ ವೀಲ್ ಮೇನ್ ಬರೋದು ಅದಕ್ಕೆ ಬೆಲ್ಟನ್ ವೀಲ್ ನಾವು ಸಾಮಾನ್ಯ ಜಾಸ್ತಿ ಮಾಡೋದು. ಅಂದರೆ ಟರ್ಬೈನ್ ಎಲ್ಲ 19 ವಿಧದ ಟರ್ಬೈನ್ಗಳು ಡಿಸೈನ್ಗಳಿದ್ದಾವೆ, ಅವೆಲ್ಲ ನಾವು ಸಾಮಾನ್ಯ ಜಾಸ್ತಿ ಮಾಡೋದು ಬೆಲ್ಟನ್ ಮತ್ತು ವಾಟರ್ ವೀಲ್ ಈ ಥರ ಟರ್ಬೈನ್ಗಳು ಮಾಡ್ತೀವಿ. ಅದಕ್ಕೆ ಬಳಸುವಂಥ ಈ ಕಬ್ಬಿಣದ ಚೆಸ್ಸಿ ಅಂದರೆ ಸಿ ಚಾನಲ್ಲು ಕಬ್ಬಿಣದ ವಸ್ತುಗಳು ಮತ್ತು ಕ್ಯಾಸ್ಟ್ರೈನ್ ವೀಲ್ ಅಂದರೆ ಈ ಎರಕದ ಮಾಡಿದಂಥ ಚಕ್ರಗಳು. ಕಾರಣ ಯಾಕಂದರೆ ತುಕ್ಕು ನಿರೋಧಕ ಆಗಬೇಕು, ತುಕ್ಕು ಬರಬಾರ್ದು ನೀರಿನೊಳಗಿದ್ದಾಗ. ಅದಕ್ಕಾಗಿ ಈ ಕ್ಯಾಸ್ಟ್ರೈನ್ ವೀಲ್ ಅಂತೇಳಿ ಅವನ್ನು ಹಾಕ್ತೇವೆ. ಮತ್ತು ತಾಮ್ರದ ಸುರುಳಿ ಅಂದರೆ ತಾಮ್ರದ ಸುರುಳಿಯನ್ನು ನಾವು ವೈಂಡಿಂಗ್ ಮಾಡ್ಕೊಳ್ತೇವೆ. ಈಗ ಇತ್ತೀಚಿನ ದಿನಗಳಲ್ಲಿ ಪರ್ಮನೆಂಟ್ ಮ್ಯಾಗ್ನೆಟನ್ನು ಹಾಕ್ಬಿಟ್ಟು ಅಂದರೆ ಈಗ ಸಾಮಾನ್ಯವಾಗಿ ಪಠ್ಯಪುಸ್ತಕದಲ್ಲಿ ಎಲ್ಲ ಕಡೆ ವಿದ್ಯಾರ್ಥಿಗಳಿಗೆ ಬರ್ತದೆ, ತಾಮ್ರದ ಸುರುಳಿಯಲ್ಲಿ ಆಯಸ್ಕಾಂತ ತಿರುಗಿದಾಗ ವಿದ್ಯುಚ್ಛಕ್ತಿ ಉತ್ಪಾದನೆ ಆಗ್ತದೆ. ಅದೇ ಒಂದು ತಂತ್ರಜ್ಞ ಇಟ್ಕೊಂಡ್ಬಿಟ್ಟು ನಾವು ಅದನ್ನೇ ಈಗ ಸ್ವಲ್ಪ ಸರಳೀಕರಿಸಿಬಿಟ್ಟು ವೈಜ್ಞಾನಿಕವಾಗಿ ಮಾಡಿಕೊಟ್ಟ ಅಂತ ಇದು ನಾವಿಲ್ಲ. ಅಂದರೆ ಆಲ್ಟರ್ನೇಟರ್ ಮತ್ತು ಇನ್ನು ಅದಕ್ಕೆ ಸಮ್ಮತ ಹೊಂದಿಕೊಟ್ಟಿದ್ರು ಕವರಿಂಗ್ ಬಾಡಿ, ನೀರು ಎಲ್ಲ ಕಡೆ ಹಾಕಿದ್ರೆ ಒಂದೇ ಕಡೆ ಹೋಗುವಂಥ ಕವರಿಂಗ್ ಬಾಡಿ, ವೆರಿ ಸಿಂಪಲ್ ಅಲ್ಲಿ ನಾವು ಇರುವಂತ ಮಾಡಬಹುದು. ಸಣ್ಣ ಸೈನ್ಸನ್ನ ಬಳಸಿ ಮನೆಗಳನ್ನ ಬೆಳಗಬಹುದು ಅನ್ನುವಂಥದ್ದು. ನೀವು ಬೆಳಗಿದಂತಹ ಒಂದು ಮನೆಯ ಓರ್ವ ಸದಸ್ಯರು ಫೋನ್ ಲೈನ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ಕಾರ. ನಮಸ್ತೆ. ನಮಸ್ಕಾರ ಶ್ರೀಧರ್ ಅವರೇ, ಹೇಳಿ ನಿಮ್ಮ ಮತ್ತು ರತ್ನಾಕರ್ ಅವರ ಒಡನಾಟ ಯಾವಾಗಿಂದ ಮತ್ತು ನಿಮ್ಮ ಮನೆಯಲ್ಲಿ ಅವರು ಅಳವಡಿಸಿದಂತಹ ಟರ್ಬೈನ್ ಕೆಲಸ ಮಾಡ್ತಾ ಇದೆಯಾ? ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಮ್ಮಲ್ಲಿ ಸುಮಾರು 18-19 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಮಧ್ಯದಲ್ಲಿ ಆರಂಭದಲ್ಲಿ ಹಾಕಿದ ಯೂನಿಟ್ ಬದಲಾಯಿಸಿದೀವಿ ಮಧ್ಯದಲ್ಲಿ, ಅಂತೂ 18 ವರ್ಷದಿಂದನು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಎಷ್ಟೋ ಕಡೆ 15 ದಿನಗಳು 10 ದಿನಗಳು ವಾರಗಳಗಟ್ಟಲೆ ಕರೆಂಟ್ ಬರೋದಿಲ್ಲ, ಪವರ್ ಜನರೇಷನ್ ಇದ್ರೂ ಅದು ಪವರ್ ಅಲ್ಲಿ ಅವ್ರ ಮನೆಗಳಿಗೆ ತಲುಪೋದಿಲ್ಲ ಅನ್ನುವಂಥದ್ದೇ ಒಂದು ದೊಡ್ಡ ವಿಪರ್ಯಾಸ ಕರ್ನಾಟಕದಲ್ಲಿ. ಬಹುಶಃ ಇದಕ್ಕೆ ಒಂದು ಸರಿಪಡಿಸ್ಕೊಳ್ಳುವಂಥ ಅವಕಾಶ ಸರ್ಕಾರದ ಮುಂದೆ ರತ್ನಾಕರ್ ಅವರು ಇಟ್ಟರು ಅಂತ ಅನಿಸುತ್ತೆ. ಅದು ಸರ್ಕಾರಗಳ ಕಣ್ಣನ್ನು ತೆರೆಸಲಿಲ್ಲ. ಈ ಕಾರ್ಯಕ್ರಮ ನೋಡಿದ ಮೇಲೆ ಅದು ಸರ್ಕಾರ ಕಣ್ಣು ತೆರೀಲಿ ಅಂತ ನಾವು ಅಂದ್ಕೊಂಡಿದ್ವಿ. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕಾಗಿ ಶ್ರೀಧರ್ ಅವರೇ, ಧನ್ಯವಾದ. ಎಸ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಒಂದು ನಿಮ್ಮ ಒಂದು ಜೀವನದಲ್ಲಿ ನೀವು ಹಲವಾರು ಮನೆಗಳನ್ನು ಬೆಳಗ್ಸಿದ್ದೀರಿ, ಆದರೆ ಒಂದು ಮನೆಯನ್ನು ಬೆಳಗಿಸಿದಾಗ ಭಾಳ ಮನಸ್ಸು ಮುಟ್ಟಿರುತ್ತೆ, ತಟ್ಟಿರುತ್ತೆ, ಹಲವಾರು ಕಥೆಗಳಿರುತ್ತೆ. ಆದರೆ ಅಂಥ ಒಂದು ಕಥೆಯನ್ನು ನಮ್ಮ ಮುಂದೆ ಹೇಳೋದಾದರೆ, ನಮ್ಮಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರತಿ ವರ್ಷ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಬರುವಂಥ ಈ ಅದು ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಗಳು ಪ್ರತಿ ವರ್ಷ ಪ್ರಾಜೆಕ್ಟ್ಗೆ ನಮ್ಮಲ್ಲಿ ಬರ್ತಾರೆ. ನಾವು ಬಂದಾಗ ಅವ್ರಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಅವರಿಗೆ ನೀವು ಬಂದ್ಕೊಂಡು ಸುಮ್ಮನೆ ಪುಸ್ತಕದಲ್ಲಿ ಬರ್ಕೊಂಡು ಹೋಗ್ಲಿಕ್ಕಾಗಲಿ ಅಥವಾ ಜಾಲಿ ಮಾಡ್ಕೊಂಡು ಹೋಗ್ಲಿಕ್ಕಾಗಲಿ ನಮ್ಮಲ್ಲಿ ಪ್ರಾಜೆಕ್ಟಿಗೆ ಬರಬೇಡಿ. ನೀವು ಬರೋದಿದ್ದರೆ ಸಂಪೂರ್ಣವಾಗಿ ನಿಮ್ಮಲ್ಲಿ ಇರುವಂಥ ಎಲ್ಲ ಹವ್ಯಾಸಗಳನ್ನು ಬದಿಗಿಟ್ಟು ನಮ್ಮ ಮನೆಯಲ್ಲೇ ಜಾಗ ಕೊಡ್ತೇನೆ, ಅಥವಾ ನಾವು ಎಲ್ಲಿ ನಾವು ಕೆಲಸ ಮಾಡ್ತೀವಿ ಅಲ್ಲಿ ನಿಮಗೆ ಜಾಗ ಕೊಡ್ತೇನೆ, ನಿಮಗೆ ಒಂದು ಚಾಲೆಂಜ್ ಕೂಡ ಕೊಡ್ತೇನೆ. ನೋಡಿ, ಅಲ್ಲಿ ನೀರಿನ ವ್ಯವಸ್ಥೆ ಇದೆ, ವಿದ್ಯುಚ್ಛಕ್ತಿ ಜೀವಮಾನದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಆ ಜಾಗದಲ್ಲಿ ಹೋಗಿಬಿಟ್ಟು ನೀವು ವಿದ್ಯುಚ್ಛಕ್ತಿಯನ್ನು ಮಾಡಿಕೊಟ್ಟುಬಿಟ್ಟು ಆ ಮನೆಗೆ ಬೆಳಕು ಮಾಡಿಕೊಡ್ಬೇಕು, ಆಯಿತಾ? ಇದಕ್ಕೆ ಸಂಬಂಧಪಟ್ಟಂತೆ ಏನು ಖರ್ಚು ವೆಚ್ಚ ಬರ್ತದೆ, ಆ ಖರ್ಚು ವೆಚ್ಚನ ಒಂದು ಪಾಲು ನಮ್ಮ ಕೈಗಾರಿಕೆ ಕೊಡ್ತದೆ, ಇನ್ನೂ ಒಂದು ಪಾಲು ನಿಮ್ಮ ಕಾಲೇಜ್ ಕಡೆಯಿಂದಾಗಲಿ ಅಥವಾ ನಿಮ್ಮ ಕಡೆಯಿಂದಾಗಲಿ. ಒಂದು 4 ಜನ 5 ಜನ ಸ್ಟೂಡೆಂಟ್ ಆದರೆ ಒಬ್ಬೊಬ್ಬ 5,000-10,000 ಹಾಕಿಬಿಟ್ರೆ ಅಲ್ಲಿಗೆ ಒಂದು 50,000 ರೂಪಾಯಿ ಆಯಿತು, ಅದ್ರದ್ದು ತಕ್ಕ ಮಟ್ಟಿಗೆ ದೊಡ್ಡ ಇದೆ ಆಗಿ ಹೋಯಿತು. ಅವಾಗ ಏನಾಯ್ತು ನಿಮಗೆ, ನಿಮ್ಮ ಕಾಲೇಜಿಗೊಂದು ನಿಮ್ಗೆ ಅಥವಾ ನಿಮಗೊಂದು ಒಳ್ಳೆ ಪ್ರಾಜೆಕ್ಟ್ ಆಯಿತು, ಒಳ್ಳೆ ತಂತ್ರಜ್ಞಾನ ಆಯಿತು, ಆ ಬಡವನ ಮನೆಗೊಂದು ಬೆಳಕಾಯಿತು. ಈ ಥರ ವ್ಯವಸ್ಥೆಯಲ್ಲಿ ನಾವು ಮಾಡ್ಕೊಂಡು ಬರುವ ಸಂದರ್ಭದಲ್ಲಿ ಮಡಿಕೇರಿಯಲ್ಲಿ ಒಂದು ಜಾಗದಲ್ಲಿ ಇದೇ ಥರದ ಒಂದು ಮನೆ, ಮುಖ್ಯ ರಸ್ತೆಯನ್ನು ಸುಮಾರಾಗಿ 15 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಲ್ಲಿ. ಓಕೆ. ಯಾವ ಕಾರಣಕ್ಕೂ ಅಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ, ಯಾವುದು ವಾಹನ ವ್ಯವಸ್ಥೆ ಇಲ್ಲ. ಅಂಥ ಜಾಗದಲ್ಲಿ ಹೋಗಿಬಿಟ್ಟು ಸಂಪೂರ್ಣವಾಗಿ ಈ ಅದು 4 ಹೆಣ್ಣು ಮಕ್ಕಳನ್ನು ಕೊಟ್ಕೊಂಡ್ಬಿಟ್ಟು ಅಲ್ಲಿ 1 ವಾರಗಳ ಕಾಲ ಮನೆಯಲ್ಲಿ ಕೂತ್ಕೊಂಡು
ಆ ಮನೆಗೆ ಬೆಳಕು ಮಾಡಿಕೊಂಡು ಇವತ್ತಿಗೂ ಕೂಡ ಅದೇ ಮನೆಯಲ್ಲಿ ಈ ಬೆಳಕು ಉಳಿತಾ ಇದೆ. ಸುಮಾರು ಇದಕ್ಕೆ ಕತೆ 18 ವರ್ಷದ ಹಿಂದಿನ ಕತೆ ಇದು. ಇವತ್ತು ಅಷ್ಟಾದಾಗ ಲಾಸ್ಟಿಗೆಲ್ಲ ಆಯಿತು. ಲಾಸ್ಟಿಗೆ ಬಂದುಬಿಟ್ಟು ಪಾಪ ಮನೆಯಲ್ಲಿ ಏನು ಅವ್ರು ಬಡತನ, ತುಂಬ ಬಡತನ, ಇದನ್ನು ಕೂಲಿ ಕೆಲಸ ಮಾಡಿಬಿಟ್ಟು ಅವತ್ತಿನ ದಿನ ಕಳೆಯುವಂಥದ್ದು. ಆ ಸಂಭ್ರಮದಲ್ಲಿ ಅವ್ರು ಬಂದುಬಿಟ್ಟು ಲಾಸ್ಟಿಗೆ ಕೈ ಮುಖಕ್ಕೆ ಕೇಳಿದ್ರು, ನಾವು ಏನಾದರೂ ನಿಮಗೆ ಕೊಡಬೇಕಲ್ಲ, ಏನು ಕೊಡಬೇಕು ಅಂತ. ಖಂಡಿತ ಏನೂ ಕೊಡೋದು ಬೇಡ ಅಂದರು. ಯಾಕೆಂದರೆ ನಮಗೆ ಒಂದು ಬೆಳಕು ಕೊಡುವಂಥ ಒಂದು ಆಸೆ ಇತ್ತು, ನಿಮ್ಮ ಮನೆ ಬೆಳಕು ಕೊಟ್ಟಾಯಿತು ಅಂತ ಹೇಳಿದ್ರೆ, ಕಡೆಗೆ ಲಾಸ್ಟಿಗೆ ನಿಜವಾಗಲೂ ಆ ಒಂದು ಹೆಣ್ಣು ಮಗು ಬಂದುಬಿಟ್ಟು ಲಾಸ್ಟಿಗೆ ಬಂದ್ಕೊಂಡು, ನನ್ನ ಹತ್ರ ಬೇರೆ ಏನೂ ಇಲ್ಲ, ಇದನ್ನು ಉಂಗುರ ತೊಗೊಳಿ ಅಂತ ಬಿಟ್ಟು ಪಾಪ ಉಂಗುರ ಬೆಳಕು ಕೊಡ್ತು. ಆ ಮನ ಮುಟ್ಟುವ ಸ್ಥಿತಿ ಅದು. ಅಂದರೆ ಮನೆಗೆ ಬೆಳಕು ಮಾಡಿ ಕೊಟ್ಟಿದ್ದಕ್ಕೆ ತನ್ನ ಋಣ ಕೊಡಲಿಕ್ಕಾಗಿ ಕಡೆಗೆ ಏನು ಅನ್ಸ್ಕೊಂಡು ಕಡೆಗೆ ಇಲ್ಲಿ ಉಂಗುರ ಕೊಡ್ತು ಕಡೆಗೆ ಹೇಳಿಬಿಟ್ಟು ಹೇಳಿದ್ರು, ಯಾವುದೂ ಬೇಡ ನಮಗೆ. ಯಾಕೆಂತ ಹೇಳಿದರೆ ನಮಗೆ ಕೊಡುವಂಥದ್ದು ದೇವರು ಎಲ್ಲೋ ಕೊಡ್ತಾನೆ, ಹೇಗಲೆ ನಿನ್ನ ಮನೆ ಯಾವತ್ತಿಗೆ ಅದು ಇವತ್ತಿಗೂ ಕೂಡ. ಅದರಿಂದ ಆ ಮನೆಯೂ ಕೂಡ ಬೆಳಕಾಗ್ತಿದೆ, ಅವರೆಲ್ಲರ ಆಶೀರ್ವಾದನ ಕೂಡ ನಾನು ಈ ಸ್ಥಿತಿಯಲ್ಲಿ ಇವತ್ತು ಕೂಡ ಬಂದು ತಿನ್ನುವಂಥದ್ದು. ಅಥವಾ ಡಾಕ್ಟರ್ APJ ಅಬ್ದುಲ್ ಕಲಾಂ ಜೊತೆಯಲ್ಲಿ 3 ದಿವಸ ರಾಷ್ಟ್ರಪತಿ ಭವನದಲ್ಲಿ ಕಳೆದಿದ್ದು, ಆಮೇಲೆ ನಮ್ಮ ಪ್ರಣಬ್ ಮುಖರ್ಜಿ ಜೊತೆಯಲ್ಲಿ 15 ದಿವಸಗಳ ಕಾಲ ರಾಷ್ಟ್ರಪತಿ ಭವನದಲ್ಲಿ ಆಸ್ ಅಂಬಾಸಡರ್ ಆಗಿ ಉಳ್ಕೊಳ್ಳೋ ಬಂದು ಇದು ಸಾಕಷ್ಟು ಪುರಸ್ಕಾರಗಳು ತೊಗೊಂಡೆ. ಅದು ಏನು ಮಾಡಲಿಕ್ಕೂ ನಮಗೆ. ಆದರೆ ಒಂದು ನಮ್ಮ ದುರದೃಷ್ಟ ಅಂತ ಹೇಳಿದರೆ, ಯಾವಾಗಲೂ ಒಂದು ಮಾತಿದೆ, ಗಾದೆ ಮಾತಿದೆ, ದೀಪದ ಬುಡ ಕತ್ತಲೆ ಯಾವತ್ತೂ ಅಷ್ಟೇ. ಹಾಗಾಗಿ ನಮ್ಮದು ಏನಾಗುತ್ತೆ ಅಂತ ಹೇಳಿದ್ರೆ, ಹಾಗಾಗಿ ಏನಾಗ್ತದೆ ನಮ್ಮ ರಾಜ್ಯದಲ್ಲಿ ನಾವು ಇದುವರೆಗೆ ಅಂತ ಹೇಳ್ಕೊಳ್ಳೋಂಥ ಒಂದು ನಮ್ಮ ಸರ್ಕಾರದಲ್ಲಿ ನಾವು ಇದುವರೆಗೆ ಕೂರಿಸ್ಕೊಂಡಿಲ್ಲ. ಇದು ದುರದೃಷ್ಟ. ಅದೇ ನಾವು ಹೊರಗಿನ ಸರ್ಕಾರ, ಈಗ ನೋಡಿ ಮೇಘಾಲಯ ಮತ್ತು ಗ್ಯಾಂಗ್ಟಕ್ಕಲ್ಲಿ ಸಿಕ್ಕಿಮ್ಮಲ್ಲಿ ಕೆಲಸ ಮಾಡ್ತಿದ್ದೇನೆ. ಈಗ ಅಲ್ಲಿ ಮೇಘಾಲಯ ರಾಜ್ಯದಲ್ಲಿ ಹೋಗಿಬಿಟ್ಟು 3 ಹಳ್ಳಿಗಳಿಗೆ ಬೆಳಕು ಕೊಡ್ತಾ ಇದ್ವಿ, ಬಾಂಗ್ಲಾ ಬಾರ್ಡ್ರಲ್ಲಿ ಕೊಡ್ತಾ ಇದ್ದೀನಿ. ಈಗ ಅಲ್ಲಿ ಹೋಗಿಬಿಟ್ಟು ಅಲ್ಲಿಯ ಜನಗಳನ್ನು ಬಳಸ್ಕೊಂಡ್ಬಿಟ್ಟು ಅಲ್ಲಿಯೇ ಜನಗಳನ್ನು ಬಳಸ್ಕೊಂಡ್ಬಿಟ್ಟು ಅಲ್ಲಿಯ ತಂತ್ರಜ್ಞಾನ ಅಂದರೆ ಇದು ಟೆಕ್ನಾಲಜಿ ಡಿಪಾರ್ಟ್ಮೆಂಟು ಜೊತೆಗೆ ಅಲ್ಲಿ ಕೂಡ ಈ ಸ್ಟೂಡೆಂಟ್ಗಳು ಬಳಸ್ಕೊಂಡ್ಬಿಟ್ಟು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ಸರ್ಕಾರಕ್ಕೆ ಇದು ಯಾವುದು ಗೊತ್ತಾಗುವುದಿಲ್ಲ. ಇದೇ ಒಂದು ನಮ್ಮ ದುರಂತ. ಅದಕ್ಕಾಗಿ ನಾನು ಹೇಳಿದ್ರು ದೀಪದ ಬಡ ಕತ್ತಲೆ. ಆದರೆ ನಾವು ಹೊರಗೆ ಹೋದಾಗ ಎಲ್ಲ ಕಡೆಯಿಂದ ಬೆಳಕು ಕೊಡ್ತೇವೆ, ಎಲ್ಲರಿಗೂ ಕೊಡ್ತೇವೆ. ಆದರೆ ಯಾವತ್ತೂ ಹಾಗೆ ಏನಾಗ್ತದೆ ಅಂತ ಹೇಳಿದರೆ, ಒಬ್ಬ ಮನುಷ್ಯ ಒಂದು ಹಂತಕ್ಕೆ ಹೋದಾಗ ಅವನಿಗೆ ಅವನು ಸ್ವಯಂ ಇನ್ನೊಬ್ಬರಿಗೆ ಬೆಳಕು ಕೊಡ್ತಾನೆ. ಇದು ನಮ್ಮ ಕತೆ ಆಗಿ. ಆದರೆ ನಮ್ಮ ಮನೆ ದೀಪ ಯಾವಾಗ ಬೆಳಗ್ಗೆ ಬೆಳಗುತ್ತೆ ಅದು ಒಂದು. ಇನ್ನೊಂದು ಆಸೆ ಅಂತ ಹೇಳಿದರೆ ನಂದು, ನಾನು ಎಲ್ಲರೂ ಹೌದು ಇಡೀ ಮನೆಗೆ ಬೆಳಗ್ಗೆ ಮಾಡಿದೆ, ಏನೋ ಪ್ರಪಂಚಕ್ಕೆ ಬೆಳಕು ಕೊಟ್ಟೆ, ಎಲ್ಲ ಕಡೆಗೆ ಆಯಿತು, ಸಮಾಜಕ್ಕೆ ಬೆಳಕು ಕೊಟ್ಟೆ. ಆದರೆ ನನಗೆ ಒಂದು ಕಟ್ಟ ಕಡೆ ಆಸೆ ಕೂಡ, ಅವತ್ತಿನ ಗೊತ್ತಿಗೆ ಹೋರಾಟ ಮಾಡ್ತಾನೆ ಇದ್ದೀನಿ, ಇನ್ನೂ ಕೂಡ ಹೋರಾಟ ಮಾಡ್ತಾನೇ ಇದ್ದೀನಿ. ನನ್ನ ಊರು ಏನು ಇದಕ್ಕೆ ನನಗೆ ಇಂಡಸ್ಟ್ರಿ ಮಾಡಿದ್ದೀನಿ, ಅದು ಜಯಪ್ರಾಂತ ಒಂದು ಪಟ್ಟಣ ಪ್ರದೇಶ, ಸಣ್ಣ ಪಟ್ಟಣ ಪ್ರದೇಶ. ಅಲ್ಲಿ ಆ ಪಟ್ಟಣ ಪ್ರದೇಶಕ್ಕೆ ಹೊಂದಿಕೊಂಡಂಥ ಒಂದು ಹಳ್ಳ ಹರಿತಾ ಇದೆ, ವರ್ಷವಿಡೀ ನೀರಿರ್ತದೆ. ನನ್ನ ಆಸೆ ಆ ಹಳ್ಳದ ನೀರನ್ನು ಬಳಸ್ಕೊಂಡ್ಬಿಟ್ಟು ಅಲ್ಲಿ 20 ಕಿಲೋವ್ಯಾಟ್ ಕರೆಂಟ್ ವಿದ್ಯುತ್ ಉತ್ಪಾದನೆ ಮಾಡಿಬಿಟ್ಟು ಸುಮಾರು 100 ಬೀದಿ ದೀಪಗಳಿಗೆ ಅಲ್ಲಿ ಕೊಡುವಂಥ ಒಂದು ದೊಡ್ಡ ಆಸೆ ಇಟ್ಕೊಂಡ್ಬಿಟ್ಟು ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ಪ್ರಯತ್ನದಲ್ಲಿ ಸಾಧಾರಣ ಮಟ್ಟಿಗೆ ಸಾಕಷ್ಟು ಸಫಲ ಇದೆ. ಈ ವಿಚಾರದಲ್ಲಿ ಈ ವಾಹಿನಿ ಮುಖಾಂತರವಾದರೂ ಕೂಡ ಸರ್ಕಾರದ ಕಡೆ ಗಮನ ಹರಿಸಿದರೆ ಖಂಡಿತ ಅವ್ರು ಏನಾದರೂ ಸ್ವಲ್ಪ ನನಗೆ ಏನಾದರೂ ಸ್ವಲ್ಪ ಆರ್ಥಿಕ ವ್ಯವಸ್ಥೆ ಕೊಟ್ಟಿದ್ದೆ. ಆದರೆ ಇದು ಏನು ಅವ್ರಿಗೆ ಮಾಡಿದ್ರೆ 30 ದಿವಸದಲ್ಲಿ ನಾನು ಜಯಪುರ ಏನು ಇಡೀ ಒಂದು ಪಟ್ಟಣ ಇದನ್ನು ಇಡೀ ನಮ್ಮ ಇದರಲ್ಲಿ ಬೆಳಕು ಮಾಡುವಂಥ ಒಂದು ದೊಡ್ಡ ಆಸೆ ಇದೆ. ಇದು ನನ್ನ ಅವಾಗ ಏನಾಗ್ತದೆ, ಇದು ನಮ್ಮ ವಾಹಿನಿ ಕಡೆಯಿಂದ ನಾನು ನಿಮಗೆ ಕೊಡ್ತಾ ಇರುವಂತಹ ಭರವಸೆ. ಎಷ್ಟೆಷ್ಟೋ ಜನ ಏನೇನೋ ಮಾಡ್ತೀವಿ ಅಂತ ಹೊರಡ್ತಾರೆ, ಆದರೆ ಅವರಿಗೆ ಅವಕಾಶ ಸಿಗೋದಿಲ್ಲ. ಆದರೆ ನೀವು ಬೆಳಕನ್ನು ಕೊಡ್ತೀನಿ, ಮನೆಯನ್ನು ಬೆಳಗಿಸ್ತೀನಿ ಅಂತ ನೀವು ಹೊರಟಿದ್ದೀರಿ. ಸರ್ಕಾರದ ಹತ್ತಿರ ಈ ಒಂದು ವಿಚಾರವನ್ನು ಮುಟ್ಟಿಸುವಂತಹ, ಅದು ಕೂಡ ದೃಢವಾಗಿ ಮುಟ್ಟಿಸುವಂತಹ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ತೀವಿ. ಮತ್ತೊಂದು ವಿಚಾರ, ಎಲ್ಲ ಪ್ರಶಸ್ತಿಗಳಿಗೂ ಕೂಡ ನೀವು ಮೀರಿದ್ದೀರಿ. ಯಾವ ಪ್ರಶಸ್ತಿಯೂ ಕೂಡ ನಿಮ್ಮನ್ನು ಮತ್ತು ನಿಮ್ಮ ಸಾಧನೆಯನ್ನು ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನರ ಮನೆಯನ್ನು, ಮನಸ್ಸನ್ನು, ಬದುಕನ್ನು, ಭವಿಷ್ಯವನ್ನು ನೀವು ನಿಮ್ಮ ವಿದ್ಯುತ್ ಮೂಲಕ ಬೆಳಗಿದ್ದೀರಿ. ಅದೇ ದೊಡ್ಡ ವಿಚಾರ. ಯಾವುದೋ ಒಂದು ರಾಜ್ಯೋತ್ಸವ ಪ್ರಶಸ್ತಿಯಾಗಿರ್ಬೋದು ಅಥವಾ ಮತ್ತೊಂದು ಪ್ರಶಸ್ತಿ, ನಿಮ್ಮ ಒಂದು ಸಾಧನೆಯ ಗರಿಯನ್ನು ಹೆಚ್ಚೋದಕ್ಕೆ ಸಾಧ್ಯವೇ ಇಲ್ಲ. ಆ ಪ್ರಶಸ್ತಿಗೆ ನಿಮಗೆ ಆ ಪ್ರಶಸ್ತಿ ಸಂದು ಪ್ರಶಸ್ತಿಯ ಗೌರವ ಹೆಚ್ಚಿಸಬೇಕಾಯಿತು. ಆದರೆ ಅದು ಆ ಒಂದು ಅವಕಾಶವನ್ನು ಪ್ರಶಸ್ತಿಗಳು ಕಳ್ಕೊಳ್ತಿದೆ ಅಂತ ಹೇಳ್ಬೋದು. ಇಷ್ಟೊತ್ತು ನಮ್ಮ ಜೊತೆ ಆಗಮಿಸಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ಹೀಗೆ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅಷ್ಟೇ ಅಲ್ಲ, ಈ ವಯಸ್ಸಿನಲ್ಲಿ ನಿಮಗೆ ಇರುವಂತಹ ಹುರುಪನ್ನು ನೋಡಿದ್ರೆ ನನಗೆ ಭಾಳ ಖುಷಿ ಆಗ್ತಿರುವಂಥದ್ದು. ಇನ್ನೂ ಕೂಡ ನಾನು 1000 ಮನೆಗಳಿಗೆ ಬೆಳಕನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದಕ್ಕಿಂತ ದೊಡ್ಡ ವಿಚಾರ ಏನೊಂದಿಲ್ಲ. ಇವತ್ತಿನ ಯುವ ಪೀಳಿಗೆ ಇದನ್ನು ನೋಡಿ ಕಲ್ತ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಧನ್ಯವಾದ. ಖಂಡಿತ, ಧನ್ಯವಾದ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಇವತ್ತಿನ ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮವಾಗಿತ್ತು. ಸರ್ಕಾರದ ಘನವ್ಯಕ್ತಿಗಳು ಈ ಒಂದು ವಿಚಾರವನ್ನು ನೋಡ್ತಾ ಇದ್ದರೆ, ಕೇಳ್ತಾ ಇದ್ದರೆ ದಯವಿಟ್ಟು ಗಮನವನ್ನು ಹರಿಸಿ. ಯಾರ್ಯಾರು ಏನೇನೋ ಮಾಡ್ತೀವಿ ಅಂತ ಸರ್ಕಾರದ ಹಣವನ್ನು ಕೊಳ್ಳೆ ಹೊಡಿತಾ ಇರೋದನ್ನು ನಾವು ನೋಡಿರ್ತೀವಿ. ಆದರೆ ಈ ವ್ಯಕ್ತಿ ತಾವು ಉತ್ಪಾದಿಸಿದಂತಹ ವಿದ್ಯುತ್ತನ್ನು ಮನೆ ಮನೆಗೆ ತಲುಪಿಸಬೇಕು ಅನ್ನುವಂತಹ ಪ್ರಾಮಾಣಿಕ ಶ್ರಮವನ್ನು ವಹಿಸ್ತಾ ಇದ್ದಾರೆ. ಇನ್ನಾದರೂ ಸರ್ಕಾರ ಕಣ್ತಿರೋದು ಇವರ ಒಂದು ಸಾಧನೆಗೆ, ಇವರ ಒಂದು ಶ್ರಮ ಮನೆಗಳಿಗೆ ತಲುಪಲಿ ಅಂತ ನಾವು ಕೂಡ ಆಶಿಸ್ತೀವಿ. ಅಷ್ಟೇ ಅಲ್ಲ, ಈ ಒಂದು ವಯಸ್ಸಿನಲ್ಲಿ ಇವರು ತೋರಿಸ್ತಾ ಇರುವಂತಹ
ಒಂದು ಶ್ರದ್ಧೆ ಮತ್ತು ಅವರ ಕೆಲಸದ ಬಗ್ಗೆ ಇರುವಂತಹ ಭಕ್ತಿ ನಿಜವಾಗ್ಲೂ ಇವತ್ತಿನ ಯುವ ಪೀಳಿಗೆಗೆ ಮಾದರಿ. ಹಾಗಿದ್ರೆ ಇದಾಗಿತ್ತು ಇವತ್ತಿನ ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮ. ನಿಮ್ಮ ಮನೆಯನ್ನು ಬೆಳಗಿಸೋದಕ್ಕೆ ತರ್ಬೋ ರತ್ನಾಕರ್ ಅವರು ಯಾವಾಗಲೂ ಕೂಡ ಇರ್ತಾರೆ. ಶೃಂಗೇರಿಯವರು ಅವರನ್ನು ಯಾವಾಗ ಬೇಕಾದರೂ ಸಂಪರ್ಕ ಮಾಡಬಹುದು. ಹಳ್ಳಿಗಳಲ್ಲೂ ಕೂಡ ಈ ಒಂದು ಬೆಳಕಿನ ಶಕ್ತಿಯನ್ನು ನೀಡಿ ಮನೆಗಳನ್ನು ಬೆಳಗಿಸಿದ್ದಾರೆ. ಹೋಗಿ ಬರ್ತೀನಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊರ್ವ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಭೇಟಿಯಾಗ್ತೀನಿ. ಅಲ್ಲಿ ತಂಗ ನೋಡ್ತಾರೆ ಟಿವಿ 5, ಇದು ವಾಸ್ತವದ ಪ್ರತಿರೂಪ.